ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಿನಾಂಕ 27/4/2022 ಪೂಜ್ಯ ಶ್ರೀ ಗುರುಮಾಂತ ಸ್ವಾಮಿಗಳು, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಶ್ರೀ ಶಂಕರ್ ದೇವನೂರ್ ಮೈಸೂರು ಅವರ ಮಾರ್ಗದರ್ಶನದಲ್ಲಿ ಅಮೆರಿಕದ ವಿಎಸ್ಎನ್ಎಯ ಪ್ರೆಸಿಡೆಂಟ್ ಆದಂತಹ ಶ್ರೀ ಹರೀಶ್ ಹಿರೇಮಠ ಅವರ ಆಶಯ ನುಡಿಗಳೊಂದಿಗೆ ಸ್ಟಾರ್ಟ್ ಮಾಡಲ ಸರ್? ಒಂದು ನಿಮಿಷ ಅಮ್ಮ. ಹಾಂ ಸರಿ. ಶಂಭು ಹಿರೇಮಠ ಅವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇವತ್ತು ಒಟ್ಟು 55ನೇ ಕಾರ್ಯಕ್ರಮ. ಈ ವರ್ಷದ ಅಂದ್ರೆ 2023ನೇ ಸಾಲಿನ 3ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ವಚನ ಮಂದಾರದ ಮಹಿಳಾ ಸದಸ್ಯರಿಂದಲೇ ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಂಚಾಲನೆ ನಿರ್ವಹಣೆಯನ್ನ ವಹಿಸಲಿರತಕ್ಕಂತಹ ಶ್ರೀಮತಿ ರೇಖಾ ವಡಕಣ್ಣನ್ ಅವರು ಈ ವೇದಿಕೆಯನ್ನು ಅಲಂಕರಿಸಬೇಕೆಂದು ಕೇಳ್ಕೊಳ್ತಾನೆ. ಓವರ್ ಟು ಯು ಮೇಡಮ್. ಓಕೆ, ನಮಸ್ಕಾರ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ವಚನ ಮಂದಾರ ವೇದಿಕೆಯ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಹಾಗೂ ಇಂದಿನ ಈ ಒಂದು ವಚನ ಮಂದಾರ ವೇದಿಕೆಯ ಕೋಆರ್ಡಿನೇಟರ್ಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮ ವಚನ ಮಂದಾರ ವೇದಿಕೆಯ ಹಿರಿಯರು ಹಾಗೂ ಪದಾಧಿಕಾರಿಗಳು ಆಗಿರುವಂತಹ ಶ್ರೀಮತಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಅವರೇ ಹಾಗೂ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಮೇಡಮ್ ನವರಿಗೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಒಂದು ವಚನ ಮಂದಾರ ವೇದಿಕೆಯ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡಿ ಆರಂಭಿಸೋಣ. ಇಂದಿನ ಈ ಒಂದು ವಚನ ಮಂದಾರ ವೇದಿಕೆಯ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಬೀದರ್ ಇವರಿಂದ. ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರು ವಚನ ಪ್ರಾರ್ಥನೆಯನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳಿಸ್ತಾ ಇದೆ. ಹನ್ನೆರಡನೆಯ ಶತಮಾನದ ಶರಣರನ್ನಯ್ಯನ ಮನದಲ್ಲಿ ಧ್ಯಾನಿಸುತ್ತ ಹಾಗೂ ಆಧ್ಯಾತ್ಮಿಕ ಚಿಂತಕರು ನನ್ನ ಗುರುಗಳು ಆದ ಪೂಜ್ಯ ಶ್ರೀ ಶಂಕರ್ ದೇವನೂರ್ ಅಪ್ಪಾಜಿಯವರಿಗೂ ಈ ವೇದಿಕೆಯ ಮೂಲಕ ಸ್ಮರಿಸುತ್ತ ಹಾಗೂ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರಿಗೂ ನನ್ನ ಶರಣುಗಳನ್ನ ಸಲ್ಲಿಸುತ್ತ ಈ ಕಾರ್ಯಕ್ರಮದಲ್ಲಿ ಇಂದು ಪ್ರಾರ್ಥನೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಸಹೋದರ ಸ್ವರೂಪಗಳಾದ ಶ್ರೀ ವಿಜಯ್ ಕುಮಾರ್ ಅಣ್ಣನವರಿಗೂ ನಾನು ಭಕ್ತಿಪೂರ್ವಕ ಶರಣುಗಳನ್ನ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನ ಹಾಡುತ್ತೇನೆ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ,
ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ, ಮುಟ್ಟದ ಭಕ್ತಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ, ಕೊಡದೆ ತ್ಯಾಗಿ ಅನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ಕೊಡದೆ ತ್ಯಾಗಿ ಅನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ, ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ, ಮುಟ್ಟದ ಭಕ್ತಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು, ಗರ್ವದಿಂದ ಮಾಡುವ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ಶರಣು ಶರಣಾರ್ಥಿಗಳು. ಅತ್ಯಂತ ಸುಮಧುರವಾಗಿ ಒಂದು ಪ್ರಾರ್ಥನೆ ಅಂದರೆ ಶರಣೆ ಮಾತೆ ಐದಕ್ಕಿ ಲಕ್ಕಮ್ಮನ ಒಂದು ವಚನವನ್ನು ಭಕ್ತಿ ಭಾವದೊಂದಿಗೆ ಪ್ರಾರ್ಥನೆಗೈದಿರುವ ನಮ್ಮ ವಚನ ಮಂದಾರ ವೇದಿಕೆಯ ಸದಸ್ಯರಲ್ಲಿ ಒಬ್ಬರಾಗಿರುವ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಸ್ವಾಗತ, ಅಂದರೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳನ್ನು ಕುರಿತು ಇಂದು ನಾನು ಸ್ವಾಗತಿಸಲಿದ್ದೇನೆ. ಈ ಒಂದು ವಚನ ಮಂದಾರ ವೇದಿಕೆಯ ವಚನ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಒಂದು ವಚನಕಾರ್ತಿಯರ ಪರಿಚಯ ಹಾಗೂ ವಚನ ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಶ್ರೀಮತಿ ಆಶಾ ಯಮಕನ ಮರಡಿ ಬೆಳಗಾವಿ. ಇವರು ಶರಣೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಅವರ ಕುರಿತು ಪರಿಚಯ ಹಾಗೂ ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ. ಅವರಿಗೂ ಸಹ ನಮ್ಮ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ವಚನ ಸಂಗೀತವನ್ನು ಮಾಡಲಿರುವ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಎಲ್ಲಾ ಕಾರ್ಯಕ್ರಮಗಳ ಒಂದು ಸಂಯೋಜಕರು ಹಾಗೂ ಸಂಘಟನೆಯ ಹಿರಿಯರು ಆಗಿರುವಂತಹ ಸಹೋದರಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಹಾಗೂ
ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಮೇಡಮ್ ಇವರಿಗೂ ಸಹ ನಮ್ಮ ವಚನ ಮಂದಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ವಚನ ಮಂದಾರ ವೇದಿಕೆಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ವಚನಕಾರ್ತಿಯರ ಪರಿಚಯ. ಶ್ರೀಮತಿ ಆಶಾ ಯಮಕನ ಮರಡಿ ಬೆಳಗಾವಿ ಇವರಿಂದ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಇವರನ್ನು ಕುರಿತು ಅವರು ನಮ್ಮೆಲ್ಲರಿಗೆ ಪರಿಚಯವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ಕೆಲವಾರು ವಚನಗಳನ್ನು ಕುರಿತು ಅವರು ಇಂದು ವಿಶ್ಲೇಷಣೆಯನ್ನು ಸಹ ಮಾಡಲಿದ್ದಾರೆ. ದಯಮಾಡಿ ಶ್ರೀಮತಿ ಆಶಾ ಯಮಕನ ಮರಡಿ ಮೇಡಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಅಮ್ಮ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಚನ ವಂದಾರ ವೇದಿಕೆಯ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸಹೋದರಿ ನಿವೇದಿತಾ ಸ್ವಾಮಿಯವರಿಗೂ, ನಿರೂಪಣೆಯನ್ನು ಮಾಡುತ್ತಿರುವಂತಹ ಶ್ರೀಮತಿ ರೇಖಾ ವಡಕಣ್ಣವರವರಿಗೂ, ಹಾಗೂ ಇವತ್ತಿನ ಕಾರ್ಯಕ್ರಮದ ಸಂಚಾಲಕರಾದಂತಹ ಅಕ್ಕ ಡಾಕ್ಟರ್ ಸರ್ವಮಂಗಳ ಸಕ್ರಿಯವರಿಗೂ, ಹಾಗೂ ರಾಜಶ್ರೀ ಶೀಲವಂತ್ ಮೇಡಮ್ ಅವರಿಗೂ, ಹಾಗೂ ಸಹೋದರರಾದ ಶ್ರೀ ವಿಜಯಕುಮಾರ್ ಕಮ್ಮಾರ್ ಗುರುಗಳವರಿಗೂ, ಮತ್ತು ಶರಣ ಬಂಧುಗಳಾದಂಥ ಶ್ರೀ ನೂಲಿ ಅವರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ಶರಣ ಬಂಧುಗಳಿಗೆ ನನ್ನ ಶರಣು ಶರಣಾರ್ಥಿಗಳು. ಇವತ್ತು ನಾನು ವಚನಗಳ ವಿಶ್ಲೇಷಣೆಯನ್ನು ಆಯ್ದುಕೊಂಡಂತಹ ವಿಷಯ ದಸರಯ್ಯನವರ ಪುಣ್ಯಸ್ತ್ರೀ ವೀರಮ್ಮ. ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಹಿತವಪ್ಪುದು ಎಂಬ ಶರಣರ ವಚನದ ಸಾಲುಗಳಂತೆ 12ನೇ ಶತಮಾನದಲ್ಲಿ ಸತ್ಯದ ಇತಿಹಾಸದಲ್ಲಿ ಬಾಳಿ ಬದುಕಿದ ಶರಣ ದಂಪತಿಗಳ ದಸರಯ್ಯನವರು ಹಾಗೂ ಅವರ ಪುಣ್ಯಸ್ತ್ರೀ ವೀರಮ್ಮನವರು. ಇವರ ಕಾಲ 1160. ಇವರು ತಮ್ಮ ಅನುಭವದ ನೆಲೆಯಲ್ಲಿ ರಚಿಸಿದ ವಚನಗಳ ಸಂಖ್ಯೆ 5 ಮಾತ್ರ. ಈ 5 ವಚನಗಳು ಕೂಡ ಸುದೀರ್ಘವಾದಂತಹ ವಚನಗಳು. ಗುರು ಶಾಂತೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ಇವರು ವಚನಗಳನ್ನ ರಚಿಸಿದ್ದಾರೆ. ವೀರಮ್ಮನವರ ಕುರಿತಾದ ದಾಖಲೆಗಳು ನಮಗೆ ಸಿಗುವುದು ತೀರಾ ವಿರಳ. ದಸರಯ್ಯ ಮತ್ತು ವೀರಮ್ಮ ಶರಣ ದಂಪತಿಗಳು ಮುಖ್ಯವಾಗಿ ಅಹಿಂಸೆಯನ್ನು ತಮ್ಮ ಬದುಕಿನ ಮೂಲ ಉದ್ದೇಶವೆಂಬಂತೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಶರಣ ಧರ್ಮದಲ್ಲಿ ಬಾಳಿ ಬದುಕಿದ ಜೀವಪರ ಸಂವೇದನೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಂತಹ ಶರಣ ದಂಪತಿಗಳು. ಈ ಒಂದು ನಿಟ್ಟಿನಲ್ಲಿ ಇವರ ವಚನಗಳನ್ನು ಅವಲೋಕಿಸಿದಾಗ ವೀರಮ್ಮನವರ ಭಾವದಲ್ಲಿ ಜೀವದ ನೋವೇ ಲಿಂಗದ ನೋವು ಎನ್ನುವಷ್ಟು ಇವರು ಆಧ್ಯಾತ್ಮದ ಆಳ ಚಿಂತಕರು ಆಗಿದ್ದರು. ವೀರಮ್ಮನವರ 5 ವಚನಗಳಲ್ಲಿ ಮನಸ್ಸಿನ ಚಂಚಲತೆ, ನಿಜಭಕ್ತನ ನಿಲುವು, ಅಹಿಂಸಾ ಬೋಧೆ, ಪ್ರಸಾದ, ಪಾದೋದಕ ವೃತನಿಷ್ಠೆಯನ್ನೇ ಪ್ರಧಾನವಾಗಿರಿಸಿಕೊಂಡು ರಚಿಸಿದ ವಚನಗಳು ಇವರದ್ದಾಗಿದೆ. ಇವರ ಈ 5 ವಚನಗಳು ಮನಸ್ಸಿನ ಚಂಚಲತೆಯನ್ನು ಕುರಿತು ಕೂಡ ಒಂದು ದೀರ್ಘವಾದ ವಚನವಿದೆ. ಹಾಗೆ ನಿಜಭಕ್ತನ ನಿಲುವು ಸೂಚಿಸುವಂತ, ಅಂದ್ರೆ ನಿಜಭಕ್ತ ಯಾವ ರೀತಿ ಇರಬೇಕು ಎನ್ನುವುದು ಕೂಡ ಈ ನಿಜಭಕ್ತನ ನಿಲುವು ಕುರಿತಾದಂತಹ ವಚನವನ್ನು ಇವರು ಇಲ್ಲಿ ರಚಿಸಿದ್ದಾರೆ. ಹಾಗೆ ಅಹಿಂಸೆ ಬೋಧೆ ಕೂಡ ಇವರ ಈ ವಚನಗಳಲ್ಲಿ ನಮಗೆ ಕಂಡುಬರುತ್ತದೆ. ಶರಣರ ಶಿವಭಕ್ತ ಶರಣನು ನಿರತಿಶಯಳದ ಅತಿಶಯನಾಗಲು ಪರ ಇಹ ಎಂಬ ಎರಡರಲ್ಲಿಯೂ ಇರುವನು ಎಂಬುವ ಶರಣ ಭಾವ, ಶರಣನು ಹೇಗೆ ಇರಬೇಕೆನ್ನುವುದು ಕೂಡ ಅವರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ. ಹಾಗೆ ಸ್ತ್ರೀ ಪುರುಷರಲ್ಲಿ ಗುಣಕ್ಕೆ ಹೆಚ್ಚಿನ ಮಹತ್ವವನ್ನು ವೀರಮ್ಮನವರು ನೀಡಿದ್ದಾರೆ.
ಜನನ ಮರಣದ ನೆಲೆಯನ್ನು ಅರಿತುಕೊಂಡ ಮನುಷ್ಯ ಮರಹು ನಷ್ಟವಾಗಿ ಅರಹು ಅರಿತುಕೊಂಡು ತನು ಧರ್ಮವನ್ನು ಕಳೆದು ಮನದ ಚಂಚಲತೆಯನ್ನು ಅಳಿದು ಬದುಕಬೇಕು ಎಂಬ ಮಾರ್ಗವನ್ನು ಸೂಚಿಸುತ್ತಾ ಹಾಗೆ ಬದುಕಿದ್ದರೆ ಅದರ ಪರಿಣಾಮ ಎಂಥ ಘೋರವಾಗುತ್ತದೆ ಎನ್ನುವುದನ್ನು ಕೂಡ ಅವರ ತಮ್ಮ ಈ ವಚನಗಳಲ್ಲಿ ನಮಗೆ ತಿಳಿಹೇಳಿದ್ದಾರೆ. ಅವರ ಮೊದಲ ವಚನಗಳನ್ನು ಕುರಿತು ನಾವಿಲ್ಲಿ ಹೇಳಬೇಕಂದ್ರೆ ಮನದ ಚಂಚಲತೆಯ ಕುರಿತು ಒಂದು ಸುದೀರ್ಘವಾದ ವಚನವನ್ನು ವೀರಮ್ಮನವರು ನಮಗೆ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಯ್ಯ, ದುರುಳ ಕಾಮಿನಿಯರಿಗೆ ಎರಗುವ ಹೊಲೆ ಮನಸ್ಸೇ ಇದು, ಮನಸ್ಸಿನ ಚಂಚಲತೆಯನ್ನು ಅವರು ಈ ವಚನಗಳಲ್ಲಿ ಹೇಳಿದ್ದಾರೆ. ನಿಜವಾದ ಅರ್ಥದಲ್ಲಿ ಹೊಲೆ ಅನ್ನುವುದು ಶುಚಿತ್ವ ಇಲ್ಲದೆ ಇರುವಂತಹ ಹೊಲಸಾಗಿರುವಂತಹ ಈ ಪದವನ್ನು ಬಳಸುವಾಗ ನಾವು ಹೊಲೆ ಅಂತ ಬರುತ್ತೀವಿ. ಅದು 12ನೇ ಶತಮಾನದ ಹಿಂದೆ ಆ ಹೊಲೆ ಎನ್ನುವ ಒಂದು ಶಬ್ದವು ಒಂದು ಕುಲ ಸೂಚಕವಾಗಿ ಇತ್ತು. ಆದರೆ ಹೊಲೆ ಎನ್ನುವುದು ನಿಜವಾದ ಒಂದು ಕುಲ ಸೂಚಕವಲ್ಲ, ಅದೊಂದು ಮನಸ್ಸಿನ ಮಲಿನತೆಯ ಸೂಚಕ ಎನ್ನುವುದು ವೀರಮ್ಮನವರು ಹೇಳಿಕೊಡ್ತಾರೆ. ದುರುಳ ಕಾಮಿನಿಯರಿಗೆ ಎರಗುವ ಮನಸ್ಸು ಹೊಲೆ ಅಂತ ಹೇಳ್ತಾರೆ. ಮನಸ್ಸಿಗೆ ಮನಸ್ಸು ಮಲಿನವಾದರೆ ಅದು ಹೊಲೆ ಮನಸ್ಸು ಅಂತ ಅವರಿಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಗುರುವಿಂಗೆ ಎರಗಿ ಎರಕಡರ್ದಾತನ ಗುರುಕರ ಜಾತನೆಂಬೆ. ಗುರು ಭಕ್ತ ನಿಜವಾಗಿ ಹೇಗಿರ್ತಾನೆ ಅಂತಾರೆ, ಗುರುವಿಂಗೆ ಎರಗಿ ಅವನಿಗೆ ಶರಣಾಗತಿಯ ಭಾವದಲ್ಲಿ ಇರುವಂತವನೇ ನಿಜವಾದ ಗುರು ಭಕ್ತ ಅನ್ನುವುದನ್ನು ಕೂಡ ಹೇಳ್ತಾರೆ. ಉದರದ ನೆಲೆಯರಿ ಆತನ ಉದಾಸಿ ಎಂಬೆ. ಉದರದ ನೆಲೆ ಅಂದ್ರೆ ಇಲ್ಲಿ ಉದರ ನೇರವಾಗಿ ನಾವು ಹೊಟ್ಟೆ ಅಂತ ಅನ್ಕೋಬಹುದು. ಉದರದ ನೆಲೆ ಅಂದ್ರೆ ತನ್ನ ಮೂಲ ನೆಲೆಯನ್ನು ಅರಿಯದಾತ, ತಾನ್ಯಾರು ಎಂಬುದನ್ನು ಅರಿಯದಾತನು ಉದಾಸಿ ಅಂದರೆ ಅವನು ಅದರ ಬಗ್ಗೆ ಗಂಭೀರವಾಗಿ ಯೋಚಿಸುವುದಿಲ್ಲ, ಅವನು ಆ ಬಗ್ಗೆ ನಿರಾಸಕ್ತಿ ಆತನೆ. ತನ್ನನ್ನು ತಾನು ಅರಿಯದ ವ್ಯಕ್ತಿ ಇಲ್ಲಿ ಉದಾಸಿ ಎಂಬ ಭಾವವನ್ನ ಈ ಸಾಲುಗಳಲ್ಲಿ ಹೇಳ್ತಾರೆ. ಜನನದ ನೆಲೆಯ ನರಿಯದಾತ ಜಂಗಮನೆಂಬೆ. ಯಾರಿಗೆ ನಾವು ಜಂಗಮ ಇರಬೇಕು ಅಂದ್ರೆ ಜನನದ ನೆಲೆಯ ನರಿಯದಾತ. ಕುಲ ಮತ್ತು ನೆಲೆ ಇಲ್ಲದವರು ಜಂಗಮರ ಕುಲ ಮತ್ತು ನೆಲೆಯನ್ನು ನಾವು ಕೇಳಬಾರ್ದು ಅಂತ ಹಿರಿಯರು ಒಂದ್ ಮಾತು ಹೇಳ್ತಾರೆ. ಯಾಕಂದ್ರೆ ಜಂಗಮ ಅಂದ್ರೆ ಸಮಾಜ, ಸಮಾಜದ ಮೂಲವನ್ನು ನಾವು ಹುಡುಕುವ ಪ್ರಯತ್ನವನ್ನು ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಎಲ್ಲರೂ ಒಟ್ಟಾಗಿ ಇರುವುದರಿಂದ ಅದನ್ನ ಅದರ ಮೂಲ ನೆಲೆಯನ್ನು ಹುಡುಕುವುದು ಇಲ್ಲಿ ವ್ಯರ್ಥ. ಅಂದ್ರೆ ಆತ ನಾನು ಎಲ್ಲಿಂದ ಬಂದ, ಯಾವ ರೀತಿ ಬಂದ, ಹೇಗ್ ಬದುಕ್ತಾ ಇದ್ದಾನೆ ಅನ್ನೋದು ಮುಖ್ಯವೇ ಹೊರತಾಗಿ ಅವನ ಹಿನ್ನೆಲೆ ಅವನು ಹೇಗೆ ಇದ್ದ ಅನ್ನೋದು ಬಹಳ ಮುಖ್ಯವಲ್ಲ. ನಿಜ ಅರ್ಥದಲ್ಲಿ ಅವನು ಜಂಗಮ ಹೇಗಾಗ್ತಾನೆ ಅಂತಂದ್ರೆ ಆತ ತನ್ನ ಹಿಂದಿನದೆಲ್ಲವೂ ಅವನು ಹಿನ್ನೆಲೆಯಲ್ಲಿ ಹೇಗಾದ್ರೂ ಬದುಕಿರಬಹುದು, ಆದ್ರೆ ನಿಜ ಬದುಕಿನಲ್ಲಿ ಆತ ಶರಣನಾಗಿ ಬದುಕಿದಾಗ ಆತ ಜಂಗಮನಾಗ್ತಾನೆ ಅನ್ನೋದು ಇಂಥ ಒಂದು ಸುದೀರ್ಘವಾದ ವಚನದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಮುಂದಿನ ವಿಚಾರಗಳನ್ನ ಹೇಳ್ತಾ ಅವರು, ಚರಣಾಯುಧ ವೇಳೆಯನ್ನರಿವುದಯ್ಯ, ಭಕ್ತ ವೃತಹೀನ ನರಿದು ನೆರೆಯನಯ್ಯ, ನೆರೆದಡೆ ನರಕ ಗುರು ಶಾಂತೇಶ್ವರ. ಚರಣಾಯುಧ ಅಂದರೆ ಇವರು ಇಲ್ಲಿ ಕೋಳಿಯನ್ನು ಹೇಳ್ತಾರೆ. ಬೆಳಗಿನ ಜಾವ ಅದು ಕೋಳಿ ತನ್ನಿಂತಾನೆ ಅದಕ್ಕೊಂದು ರೂಢಿ ಬೆಳಗಿನ ಜಾವ, ಅದು ಒದರೋದು. ಆದ್ರೆ ನಾವು ಕೋಳಿ ಒದರಿದ್ದನ್ನ ಕೇಳಿ ಬೆಳಗ ಆಯ್ತು ಅಂತ ತಿಳ್ಕೊಂಡು ನಾವು ಎದ್ದೇಳ್ತೇವೆ. ಆದರೆ ಕೋಳಿ ಬೆಳಗಿನ ವೇಳೆಯನ್ನು ಅರಿಯುವಂತೆ ಭಕ್ತನಾದವನು ವೃತಹೀನನೊಂದಿಗೆ ಬೆರೆಯಲಾರ. ಅದು ತನ್ನಷ್ಟಕ್ಕೆ ನಾನೇ ಒದರ್ತೆ, ಬೆಳಗಾಗತ್ತೆ ಅಂತ ಒದರೋದಿಲ್ಲ, ಅದು ಒಂದು ರೂಢಿ. ಆ ರೂಢಿಯಿಂದ ಅದು ಒದರ್ತೆ. ನಿಜ ಭಕ್ತನೇನಾದರೆ ನಿಜವನ್ನು ಅರಿತುಕೊಂಡು ಆ ಕೋಳಿಗೆ ನಿಜ ಅರ್ಥ ಗೊತ್ತಿರೋದಿಲ್ಲ, ಬೆಳಗಾಗಿದೆ ನಾನು ಈಗ ಕೂಗ್ಬೇಕು ಅನ್ನೋದು, ಅದೊಂದು ರೂಢಿಯಿಂದ ಕೂಗತ್ತೆ. ಹಾಗೆ ನಿಜ ಭಕ್ತನಾದವನು ನಿಜವನ್ನು ಅರಿತುಕೊಂಡು ತನ್ನ ಸಾಧನೆಯನ್ನು ಮಾಡಬೇಕೆ ಹೊರತಾಗಿ ಒಂದು ರೂಢಿ, ನಾನು ಮಾಡ್ತಾ ಇದ್ದೇನೆ, ಈ ನನ್ನ ಸಮಯವಾಯಿತು, ಇದನ್ನು ನಾನು ಮಾಡ್ಬೇಕು ಅಂತ ತಿಳಿದುಕೊಂಡು ತನ್ನ ಸಾಧನೆಯನ್ನು ಮಾಡಬಾರದು. ನಿಜ ಅರ್ಥದಲ್ಲಿ ಇದು ನಾನು ಅರಿತುಕೊಂಡು ಆ ಸಮಯದ ಪ್ರಜ್ಞೆಯನ್ನು ಅರಿತುಕೊಂಡು ತಾನು ಯಾವುದನ್ನು ಮಾಡಬೇಕು, ಯಾವ ಸಮಯದಲ್ಲಿ ಗುರುಭಕ್ತಿ, ಯಾವ ಸಮಯದಲ್ಲಿ ಜಂಗಮ ಭಕ್ತಿ, ಯಾವ ಸಮಯದಲ್ಲಿ ಲಿಂಗ ಪೂಜೆ, ಇವೆಲ್ಲವನ್ನು ನಿಜ ಅರ್ಥ ಅರಿತುಕೊಂಡು ಯಾವಾಗ ಭಕ್ತನಾದವನು ತನ್ನ ವೃತವನ್ನು ಸಾಧಿಸುತ್ತಾನೆ ಆವಾಗ ಮಾತ್ರ ಆತ ನಿಜ ಭಕ್ತನಾಗುತ್ತಾನೆ ಎನ್ನುವುದು ಇವರು ಈ ವಚನದಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಶರಣರ ನಿಲುವಿನ ಬಗ್ಗೆ ಹೇಳಿದಾಗ, ಪರಿಪೂರ್ಣನಲ್ಲ ಪ್ರದೇಶಿಕನಲ್ಲ, ನಿರತಿಶಯೊಳ ಅತಿಶಯ ನಾ ಮುನ್ನಲ್ಲ, ಶರಣನಲ್ಲ ಐಕ್ಯನಲ್ಲ, ಪರಮನಲ್ಲ ಜೀವನಲ್ಲ, ನಿರವಯ್ಯನಲ್ಲ ಸಾಮಯನಲ್ಲ, ಪರವಿಹವೆಂಬ ಭವದೊಳಿ ಇಲ್ಲದವನು ನಿರಾಲಯ ನಿಜಗುಣು ಶಾಂತೇಶ್ವರನ ಶರಣ ನಿಲುವು ಉಪಮೆಗೆ ತಾನುಪಮನು. ಶರಣನಾದವನು
ತ್ಯಾಗಿ ಇರಬೇಕು ಅನ್ನುವುದು ಈ ವಚನ ಸಾಲುಗಳಲ್ಲಿ ಬಹಳ ಸುಂದರವಾಗಿ ಬಹಳ ಸರಳವಾಗಿ ನಮಗೆ ಕಟ್ಟಿಕೊಟ್ಟಿದ್ದಾರೆ ವೀರಮ್ಮನವರು. ಹಾಗೆಯೇ ಪ್ರಸಾದದ ಮಹತಿಯನ್ನು ಕುರಿತು ಕೂಡ ಅವರೊಂದು ಸುದೀರ್ಘವಾದ ವಚನವನ್ನು ಇಲ್ಲಿ ನಮಗೆ ತಿಳಿಸಿದ್ದಾರೆ. ಗುರುಮುಖದಿಂದ ಬಂದುದೇ ಗುರುಪ್ರಸಾದ. ನಿಜ ಅರ್ಥದ ನಾವು ಮೇಲ್ನೋಟದಲ್ಲಿ ನೋಡಿದಾಗ ಪ್ರಸಾದವನ್ನು ಊಟ ನೈವೇದ್ಯವನ್ನು ಅರ್ಥದಲ್ಲಿ ನೋಡ್ತೀವಿ. ಶರಣ ದೃಷ್ಟಿಯಲ್ಲಿ ಪ್ರಸಾದವನ್ನು ಶಬ್ದಕ್ಕೆ ಬಹಳ ವಿಸ್ತಾರವಾದಂತಹ ಆಳವಾದಂತಹ ಅರ್ಥ ಇರುವುದು ನಮಗೆ ಅಧ್ಯಯನದಿಂದ ತಿಳಿದು ಬರುತ್ತದೆ. ಗುರುಮುಖದಿಂದ ಬಂದದೆ ಗುರುಪ್ರಸಾದ. ಗುರುಮುಖದಿಂದ ನಮಗೆ ಏನ್ ಸಿಗತ್ತೆ? ಜ್ಞಾನ ಸಿಗತ್ತೆ, ನಿಜವಾದ ಬದುಕಿನ ಅರ್ಥ ಸಿಗತ್ತೆ, ತಿಳುವಳಿಕೆ ಸಿಗತ್ತೆ. ಇದು ಗುರುಪ್ರಸಾದ. ಗುರುಮುಖದಿಂದ ಅಂದ್ರೆ ಗುರು ನಮಗೆ ಅರಿವನ್ನ ನೀಡ್ತಾನೆ, ಜ್ಞಾನವನ್ನು ನೀಡುತ್ತಾನೆ, ಅದು ನಮಗೆ ಗುರುವಿನಿಂದ ಸಿಕ್ಕಂಥ ಪ್ರಸಾದ, ಅದು ಗುರುಪ್ರಸಾದ. ಈ ಪ್ರಸಾದವನ್ನು ಲಿಂಗಕ್ಕೆ ಅರ್ಪಿಸಿದರೆ ಅದು ಲಿಂಗ ಪ್ರಸಾದ. ಈ ಪ್ರಸಾದವನ್ನು ಯಾವ ಪ್ರಸಾದವನ್ನು? ಗುರುವಿನಿಂದ ಪಡೆದ ಜ್ಞಾನವನ್ನು, ಗುರುವಿನಿಂದ ಪಡೆದ ಅರಿವನ್ನು ನಾವು ಭಕ್ತಿಯ ರೂಪದಲ್ಲಿ ಲಿಂಗಕ್ಕೆ ಅರ್ಪಿಸಿದಾಗ ಅದು ಲಿಂಗ ಪ್ರಸಾದವಾಗುತ್ತದೆ. ಹಾಗೆ ಈ ಪ್ರಸಾದಗಳಲ್ಲಿ ಅನೇಕ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಜಂಗಮ ಪ್ರಸಾದ, ಪ್ರಸಾದಿಯ ಪ್ರಸಾದ, ಆಪ್ಯಯನ ಪ್ರಸಾದ, ಸಮಯ ಪ್ರಸಾದ, ಪದಾರ್ಥ ಪ್ರಸಾದ, ಹಾಗೆ ವಿರಹಿತ ಪ್ರಸಾದ, ಶಿವದಾಸೋಹ. ಈಗ ಪ್ರಸಾದದ ಅನೇಕ ಅರ್ಥಗಳನ್ನು ಬಹಳ ವಿಸ್ತಾರವಾಗಿ ಅವರು ಇಲ್ಲಿ ಹೇಳ್ತಾರೆ. ಹಾಗೆ ಪ್ರಸಾದಗಳಲ್ಲಿ ಇನ್ನೂ ಹೇಗೆ ವಿಸ್ತಾರವಿದೆ ಅನ್ನೋದನ್ನ ಅವರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಏಕಾದಶ ಪ್ರಸಾದವೆಂದರೆ ಮಹಾದೇವನಿಗೆ ಮನದರ್ಪಿತ. ಅಂದ್ರೆ ಮಹಾದೇವನಿಗೆ ಮನದರ್ಪಿತ ಅಂದ್ರೆ ಮನಪೂರ್ವಕವಾಗಿ ಅರ್ಪಿಸಿದಂತಹ, ತನ್ನನ್ನೇ ತಾನು ಅರ್ಪಿಸಿಕೊಂಡಂತಹ ಪ್ರಸಾದ ಏನಿದೆಲ್ಲ ಅದು ಮಹಾದೇವರಿಗೆ ಮನವರ್ಪಿತ ಪ್ರಸಾದ. ಮಹೇಶ್ವರನಿಗೆ ವೀರಾರ್ಪಿತ ಪ್ರಸಾದ, ಶಂಕರನಿಗೆ ಸಮಾಧಾನಾರ್ಪಿತ ಪ್ರಸಾದ, ನಿರ್ವಿಷಾರ್ಪಿತ, ಪಂಚವಕ್ಸ್ತ್ರಾರ್ಧಿಪ, ನಿರುಪಾರ್ಪಿತ, ಆತ್ಮಾರ್ಪಿತ, ಮನದರ್ಪಿತ ಮುಂತಾದವುಗಳು ಪ್ರಸಾದದ ರೂಪದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪಾದೋದಕದ ಮಹತ್ವವನ್ನು ಕೂಡ ಅವರು ಹೇಳ್ತಾರೆ. ದಶವಿಧ ಪಾದೋದಕವೆಂದರೆ ಪಾದೋದಕ, ಲಿಂಗೋದಕ, ಮಜ್ಜನೋದಕ, ಪುಷ್ಪೋದಕ, ಅವಧಾನೋದಕ, ಆಪ್ಪಾಯನೋದಕ. ನಾವು ಪಾದೋದಕ ಎಂದಾಗ ಗುರುವಿನ ಪಾದವನ್ನು ತೊಳೆದು ನಾವು ಪಡೆದುಕೊಂಡಂತಹ ಪಾದೋದಕವೆಂದ ನಾವು ನಿಜ ಅರ್ಥದಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಆದರೆ ಅದರ ಅರ್ಥದ ವಿಶಾಲ ವ್ಯಾಪ್ತಿಯನ್ನು ನೋಡಿದಾಗ ಲಿಂಗೋದಕ, ಮಜ್ಜನೋದಕ, ಪುಷ್ಪೋದಕ, ಅವಧಾನೋದಕ, ಹಸ್ತೋದಕ, ಪರಿಣಾಮೋದಕ, ನಿರ್ಣಾಮೋದಕ ಮತ್ತು ನಿತ್ಯೋದಕ ಎಂಬ 10 ವಿಧಗಳನ್ನ ಇವರು ತಮ್ಮ ವಚನಗಳಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಮನುಷ್ಯನನ್ನು ಸುಸಂಸ್ಕೃತಗೊಳಿಸುವುದಕ್ಕಾಗಿ ಇಂಥ ಕೆಲ ನಿಯಮಗಳು ಅವಶ್ಯಕತೆ ಇದೆ ಎನ್ನುವುದು ವೀರಮ್ಮನವರು ತಮ್ಮ ವಚನಗಳ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ನಿಜ ಅರ್ಥದಲ್ಲಿ ನೋಡಿದ್ರೆ ವೀರಮ್ಮ ಮತ್ತು ಶರಣ ದಂಪತಿಗಳಿಬ್ಬರು ಅನುಭಾವಿಗಳು. ಅವರಿಬ್ಬರ ಉದ್ದೇಶ ಒಂದೇ ಆಗಿದ್ದರೂ ಕೂಡ ಅವರು ಇಬ್ಬರು ತಮ್ಮ ವಚನಗಳನ್ನು ಬರೆಯುವಲ್ಲಿ ಸ್ವತಂತ್ರವಾಗಿದ್ದರು. ಉದ್ದೇಶ ಒಂದೇ, ಆದ್ರೆ ಮಾರ್ಗಗಳು ಬೇರೆ ಬೇರೆ ಆಗಿದ್ದವು. ಅವರು ಹೇಳುವಂತಹ ಮಾರ್ಗಗಳು, ಅವರ ತತ್ವಗಳು ಅಥವಾ ಇವರ ತತ್ವಗಳು ವಿಭಿನ್ನವಾಗಿದ್ದರೂ ಕೂಡ ಹೇಳುವ ಅವರ ಉದ್ದೇಶಗಳು ಬೇರೆ ಆಗಿದ್ದರೂ ಕೂಡ ಮಾರ್ಗ ಒಂದೇ ಆಗಿತ್ತು. ಶರಣರ ಸ್ವಾತಂತ್ರ್ಯ, ಸ್ವಾಭಿಮಾನ, ಸಮಾನತೆ, ಮಾನವೀಯತೆ, ವೈಚಾರಿಕತೆಯ ದ್ಯೋತಕ ಇವರಿಬ್ಬರೂ ಕೂಡ ಆಗಿದ್ದರು ಅನ್ನೋದು ನಮಗೆ ಅವರ ವಚನಗಳ ಮೂಲಕ ತಿಳಿದು ಬರುತ್ತದೆ. ಅಹಿಂಸೆಯೇ ಪರಮೋಧರ್ಮ, ದೈವೇ ಧರ್ಮದ ಮೂಲ, ಜೀವಿಯ ನೋವು ಲಿಂಗದ ನೋವು ಎಂಬ ಸಾತ್ವಿಕ ವಿಚಾರಧಾರೆಗಳು ದಸರಯ್ಯ ಮತ್ತು ವೀರಯ್ಯ ದಂಪತಿಗಳು ಇಬ್ಬರದೂ ಆಗಿತ್ತು. ವೀರಮ್ಮನವರು ಕೂಡ ಪತಿ ಮಾರ್ಗದಲ್ಲಿಯೇ ಅವರ ಅನುಕರಣೆಯಲ್ಲಿ ಸಾಗಿದವರು. ಅದರೊಂದಿಗೆ ವೃತಾಚರಣೆ, ಪ್ರಸಾದ, ಪಾದೋದಕ, ಗುರುಲಿಂಗ ಜಂಗಮದಂತಹ ತಾತ್ವಿಕ ಕ್ರಿಯಾಚರಣೆಗಳೇ ತಮ್ಮ ಬದುಕಿನ ಉದ್ದೇಶವನ್ನು ಸಾರ್ಥಕಗೊಳಿಸುತ್ತವೆ ಎಂಬುದನ್ನು ತಮ್ಮ ಅನುಭವದ ನೆಲೆಯಲ್ಲಿ ತಮ್ಮ ವಚನಗಳ ಮೂಲಕ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಅನುಭವವನ್ನು ಮತ್ತು ತಾತ್ವಿಕ ವಿವೇಚನೆಯನ್ನು ಸರಳವಾದ ವಚನಗಳಲ್ಲಿ ಇವರು ನಮಗೆ ತಿಳಿಸಿರುವ ಉದ್ದೇಶ ಅವರು ಬದುಕಿನಲ್ಲಿ ಅದನ್ನು ಬೆಳೆಸಿಕೊಂಡು ಬದುಕಿದವರಾಗಿದ್ದರು. ಧಾರ್ಮಿಕ ಸಿದ್ಧಾಂತಗಳು ಆಧ್ಯಾತ್ಮಿಕ ಬದುಕಿಗೆ ಮೂಲ ತಳಹದಿ ಎಂಬುದು ಕೂಡ ಇವರು ತಮ್ಮ ವಚನಗಳ ಮೂಲಕ, ತಮ್ಮ ಬದುಕಿನ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾರೆ. ಭಕ್ತಿಯ ಮಾರ್ಗದ ಮೂಲಕ ಒಬ್ಬ ಸಾಮಾಜಿಕ ವ್ಯಕ್ತಿಯನ್ನು ಜವಾಬ್ದಾರಿಯಾಗಿ ಯಾವಾಗ ರೂಪ ಒಬ್ಬ ಸಾಮಾಜಿಕ ವ್ಯಕ್ತಿಯನ್ನು ಜವಾಬ್ದಾರಿಯುತ ವ್ಯಕ್ತಿಯಾಗಿ ರೂಪಿಸುವುದು ಗೊಳಿಸುವುದು ಹೇಗೆ ಅಂದಾಗ ಈ ಎಲ್ಲ ವಚನಗಳಲ್ಲಿ ಹೇಳಿದಂಥ
ನಿಯಮಗಳು ತತ್ವಗಳನ್ನು ಬದ್ಧತೆಯಿಂದ ಪಾಲಿಸಿದಾಗ ಮಾತ್ರ ಆತನೊಬ್ಬ ಸಾಮಾಜಿಕ ವ್ಯಕ್ತಿತ್ವನು ಜವಾಬ್ದಾರಿಯುತ ವ್ಯಕ್ತಿಯಾಗಿ ರೂಪುಗೊಳ್ಳಬಹುದು ಎನ್ನುವಷ್ಟು ಪ್ರಭಾವ ಇವರ ಈ ವಚನಗಳಲ್ಲಿ ಕಂಡುಬರುತ್ತದೆ. ವೀರಮ್ಮನವರ ಐದು ವಚನಗಳಲ್ಲಿ ವೀರಶೈವ ಧರ್ಮದ ಸಿದ್ಧಾಂತಗಳನ್ನೇ ತಳಹದಿಯಾಗಿ ವಿವೇಚಿಸುವುದು ಕಂಡುಬರುತ್ತದೆ. ಅವುಗಳಲ್ಲಿ ಶರಣರ ಪರಿಕಲ್ಪನೆ, ಪಾದೋದಕ, ಪ್ರಸಾದ, ವೃತ್ತಿನಿಷ್ಠೆ ಮತ್ತು ಗಣಾಚಾರದ ವಿಷಯಗಳಿಗೆ ಶರಣ ಎಂದರೆ ಶಿವಯೋಗ ಸಾಧಕ, ಶಿವನಿಗೆ ಶರಣ ಅನ್ನುವುದನ್ನು ಮೊರೆ ಓದುವನು ಎಂಬ ಅರ್ಥವಿದೆ. ವೀರಶೈವ ಸಿದ್ಧಾಂತದಲ್ಲಿ ಶರಣ ಎಂದರೆ ವಿಶಿಷ್ಟ ವ್ಯಕ್ತಿ, ಶುದ್ಧ ಚಾರಿತ್ರ್ಯವುಳ್ಳವ, ನಡೆನುಡ ಒಂದಾದವ, ಶಿವಭಕ್ತ ಎಂಬ ಅರ್ಥಗಳು ಇರುವುದು ನಮಗೆ ಕಂಡುಬರುತ್ತದೆ. ಅದೇ ರೀತಿ ಅವರ ವಚನಗಳಲ್ಲೇ ಹೇಳಿದ್ದಾರೆ, ಶಿವಭಕ್ತನಾದವನು ಹೇಗೆ ಇರಬೇಕು, ನಿಜ ಶರಣನಾದವನು ಹೇಗೆ ಇರಬೇಕು ಎನ್ನುವ ಈ ತತ್ವ ಆಧಾರಗಳ ಮೇಲೆ ಅವರ ಕೆಲವೇ ಕೆಲವು ವಚನಗಳು, ಐದೇ ಐದು ವಚನಗಳಲ್ಲಿ ಇಷ್ಟೊಂದು ವಿಶಾಲವಾದ ಅರ್ಥಗಳನ್ನು ತಿಳಿ ಹೇಳುವಂತಹ ವಚನಗಳನ್ನು ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇನ್ನು ಅವರ ಪ್ರಸಾದ ಪ್ರಕಾರಗಳನ್ನು ಹೇಳಿದ್ದಾರೆ, ಪಾದೋದಕ ಪ್ರಕಾರಗಳನ್ನು ಹೇಳಿದ್ದಾರೆ. ಇಂತಹ ವಿಶಾಲವಾದ ಅರ್ಥಗಳನ್ನು ಸಣ್ಣ ಸಣ್ಣ ವಿಷಯಗಳ ಕುರಿತು, ಅಂದ್ರೆ ಸಣ್ಣ ಸಣ್ಣ ಶಬ್ದಗಳ ಅನಿಸಿಕೊಂಡಂತಹ ವಿಷಯಗಳನ್ನು ಕುರಿತು ವಿಶಾಲವಾದ, ವಿಸ್ತಾರವಾದ, ಆಳವಾದ ಅದರ ಅರ್ಥಗಳನ್ನು ನಮಗೆ ಅವರ ವಚನಗಳ ಮೂಲಕ ತಿಳಿ ಹೇಳಿದ್ರದಿಂದ ಅವರ ಅನುಭವದ ನೆಲೆ ಎಷ್ಟೊಂದು ಗಟ್ಟಿಗೊಂಡಿತ್ತು ಅನ್ನೋದು ನಮಗೆ ಅವರ ಈ ವಚನಗಳಿಂದ ತಿಳಿದು ಬರುತ್ತದೆ. ಅವರು ಒಂದು ಹೇಳ್ತಾರೆ, ಕಪಟಿಗಳನ್ನ ಬಹಳ ಸಿಟ್ಟಿನಿಂದ, ದ್ವೇಷದಿಂದ, ರಾಗದಿಂದ ಅವರು ನೋಡ್ತಾರೆ. ವೃತ್ತಹೀನನಾದನ್ನ ಅವರು ದೂಷಿಸ್ತಾರೆ. ವೃತ್ತಹೀನನನ್ನು ಅವರು ಬಹಳ ಕಟುವಾಗಿ ತಮ್ಮ ವಚನಗಳಲ್ಲಿ ಟೀಕಿಸ್ತಾರೆ. ವೃತ್ತಾಚರಣೆಯನ್ನು ವ್ಯಕ್ತಿಯ ನೈತಿಕ ಬದುಕಿಗೂ, ನೈತಿಕ ಮೌಲ್ಯಕ್ಕೂ ಸಂಬಂಧಿಸಿ ವೈಚಾರಿಕವಾಗಿ ಆಲೋಚಿಸಿದ್ದವು ಇವರ ವಚನದಲ್ಲಿ ಕಂಡುಬರುತ್ತದೆ. ಮತ್ತೆ ಶರಣರ ಮೂಲ ತತ್ವ ಆದಂತಹ ನಡೆ, ನುಡಿ ಮತ್ತು ಒಂದಾಗಿರಬೇಕು ಎನ್ನುವ ತತ್ವವೇ ನಮಗೂ ಇಲ್ಲಿ ಕಂಡುಬರುತ್ತದೆ. ಅವರ ನೈತಿಕ ಬದುಕಿಗೂ, ನೈತಿಕ ಮೌಲ್ಯಕ್ಕೂ ಮತ್ತು ನಿಜ ಬದುಕಿಗೂ ಎರಡೂ ಕೂಡ ಸಾಮತಿ ಇರಬೇಕು ಎನ್ನುವುದು ಇವರು ತಮ್ಮ ವಚನಗಳ ಮೂಲಕ ನಮಗೆ ತಿಳಿಯುತ್ತಾ ಹೇಳಿದ್ದಾರೆ. ವ್ಯಕ್ತಿಯ ಸತ್ಯ ಶುದ್ಧ ಭಾವ, ನಡೆ ನುಡಿ, ವ್ಯವಹಾರ ವರ್ತನೆ, ಗುಣ ಸ್ವಭಾವವನ್ನು ವೃತ್ತಾಚರಣೆ ಪಾಲಿಸುವುದ ಮೂಲಕ ರೂಪಿಸಬಹುದು. ವೃತ್ತಾಚರಣೆ ಅಂದ್ರೆ ಹೇಳಿದ್ರಲ್ಲ, ನಿಜ ಅರ್ಥದಲ್ಲಿ ಯಾವುದು ಪ್ರಸಾದ, ನಿಜ ಅರ್ಥದಲ್ಲಿ ಯಾವುದು ಪಾದೋದಕ, ಯಾವುದು ಅರ್ಥದಲ್ಲಿ ನಿಜನಾದ ಶರಣ ಹೇಗೆ ಇರ್ತಾರೆ, ನಿಜ ಜಂಗಮ ಹೇಗೆ ಇರ್ತಾರೆ, ಈ ಎಲ್ಲವನ್ನು ಪಾಲಿಸುವುದರಿಂದ ಅವರೊಬ್ಬ ಉತ್ತಮ ವ್ಯಕ್ತಿತ್ವವನ್ನು ಹೊಂದುವಂತ ಜಂಗಮ ಅಂದ್ರೆ ವ್ಯಕ್ತಿಯ ಸತ್ಯ ಶುದ್ಧ ಭಾವ, ನಡೆ ನುಡಿ, ವ್ಯವಹಾರ ವರ್ತನೆ, ಗುಣ ಸ್ವಭಾವವನ್ನು ವೃತ್ತಾಚರಣೆ ಪಾಲಿಸುವುದರಿಂದ ವ್ಯಕ್ತಿಯನ್ನು ಸದ್ವ್ಯಕ್ತಿಯಾಗಿ ರೂಪಿಸಬಹುದು ಎನ್ನುವುದನ್ನ ಇವರು ತಮ್ಮ ವಚನಗಳ ಮೂಲಕ ನಮಗೆ ತಿಳಿಸಿ ಹೇಳ್ತಾರೆ. ಧರ್ಮ ನಿಷ್ಠೆ, ಆಚಾರ ನಿಷ್ಠೆ, ವಿಚಾರ ನಿಷ್ಠೆಯಂತಹ ಇವರ ಚಿಂತನೆಗಳನ್ನು ಒಳಗೊಂಡಂತಹ ವಚನಗಳು ನೈತಿಕತೆಯ ಬುನಾದಿಯ ಮೇಲೆ ಮನುಷ್ಯನನ್ನು ರೂಪಿಸುವ ಸಾಧನಗಳಾಗಿವೆ ಅಂತ ಹೇಳ್ತಾರೆ. ತಾತ್ವಿಕ ವಿಚಾರಗಳನ್ನು ಹೇಳಿದ ವೀರಮ್ಮನವರು ಮನುಷ್ಯನ ವ್ಯಕ್ತಿತ್ವ ವಿಕಾಸನದ ಅಂಶಗಳು ಇವೆಲ್ಲವೂ ಆಗಿವೆ ಎನ್ನುವುದನ್ನು ತಮ್ಮ ವಚನಗಳ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಸ್ತ್ರೀ ಪುರುಷರ ಗುಣಕ್ಕೆ ಕೂಡ ವೀರಮ್ಮನವರು ತಮ್ಮ ವಚನಗಳಲ್ಲಿ ಮಹತ್ತರವಾದಂತಹ ಸ್ಥಾನವನ್ನು ನೀಡ್ತಾರೆ. ಜನನ ಮರಣದ ನೆಲೆಯನ್ನು ಅರಿತುಕೊಂಡ ಮನುಷ್ಯನ ಮರಹು ನಷ್ಟವಾಗಿ ಅರುಹು ಅರಿತುಕೊಂಡು ತನು ಧರ್ಮವನ್ನು ಕಳೆದು ಮನದ ಚಂಚತೆಯನ್ನು ಅಳಿದು ಬದುಕಬೇಕು ಹೇಳ್ತಾರೆ ಇವರು. ಮನದ ಚಂಚಲತೆಯನ್ನು ಅಳಿದು ಬರಕಬೇಕು ಅಂದ್ರೆ ಸ್ಥಿರವಾದಂತಹ ಮನಸ್ಸು, ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಗಟ್ಟಿಗೊಳ್ಳುವಂತಹ ಮನಸ್ಸು ಎಲ್ಲರದು ಆಗಬೇಕು. ಅವಾಗ ಅವರು ಶರಣರಾಗ್ತಾರೆ, ಅವಾಗ ಅವರು ನಿಜ ಜಂಗಮರಾಗ್ತಾರೆ ಅನ್ನೋದು ಇವರು ಹೇಳ್ತಾರೆ. ಹಾಗೆ ಬದುಕಿದ್ರೆ ಅದರ ಪರಿಣಾಮ ಎಂಥ, ಒಂದು ವೇಳೆ ಈ ಎಲ್ಲ ನಿಯಮವನ್ನು, ಈ ತತ್ವಗಳನ್ನು ಪಾಲಿಸಿದೆ ಅವರ ಬದುಕಿದರೆ ಅದರ ಪರಿಣಾಮ ಬಹಳ ಘೋರವಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಕೂಡ ತಮ್ಮ ವಚನ ಮೂಲಕ ಅವ್ರು ಹೇಳ್ತಾರೆ. ಅಂಥವ್ರ ಬದುಕು ಹೇಗಿರುತ್ತೆ ಅಂದ್ರೆ, ತಾಯಿ ಸತ್ತ ತಬ್ಬಲಿ ಅಂತಾಗುತ್ತದೆ. ಯಾಕೆ ಈ ಶಬ್ದವನ್ನ ಇಲ್ಲಿ ಬಳಸಿರಬಹುದು ಅಂದ್ರೆ, ತಾಯಿ ಸತ್ತ ತಬ್ಬಲಿಗೆ, ತಾಯಿ ಇದ್ದವಳು ಒಬ್ಬ ಗುರುವಾಗಿ, ಒಬ್ಬ ದೇವತೆಯಾಗಿ, ತಾಯಿ ಮಮತೆಯಿಂದ ಮಕ್ಕಳನ್ನು ಬರೀ ಪಾಲನೆ ಪೋಷಣೆ ಮಾಡೋದೇ, ಒಬ್ಬ ಗುರುವಾಗಿ ಬದುಕನ್ನು ಹೇಗೆ ನಡೆಸಬೇಕು ಅನ್ನೋ ಮಾರ್ಗದರ್ಶರಾಗಿ, ಬದುಕನ್ನು, ಮಗುವಿನ ಬದುಕನ್ನು ರೂಪಿಸುವಂತಹ ಒಬ್ಬ ಗುರುವಾಗಿ, ದೇವರ ರೂಪದ ಗುರುವಾಗಿ ಮಗುವಿನ ಸತತ ಕಾಳಜಿ ತಗೋತಾ ಇರ್ತಾಳೆ. ಮಗು ಎಲ್ಲೂ ತಪ್ಪು ಮಾಡಬಾರ್ದು, ನಡೆ ನುಡಿಯಲ್ಲಿ ಮಗು ಚೆನ್ನಾಗಿ ಪಾಲಿಸ್ಕೊಂಡು ಹೋಗ್ಬೇಕು, ಸತ್ ನಡೆ ಇರ್ಬೇಕು, ಚೆನ್ನಾಗಿ ಮಾತಾಡ್ಬೇಕು,
ಒಳ್ಳೆ ನಡೆನುಡಿಯನ್ನು ಕಲಿತುಕೊಳ್ಳಬೇಕು ಅನ್ನೋದನ್ನ ಕಲಿತುಕೊಳ್ಳಬೇಕು ಅನ್ನುವ ಎಚ್ಚರಿಕೆಯನ್ನು ತಾಯಿ ಮಾತ್ರ ತೆಗೆದುಕೊಳ್ತಾಳೆ. ಇಂಥ ಈ ಎಲ್ಲವನ್ನು ಕಲಿಸುವ ತಾಯಿ ಸತ್ತಾಗ ಮಗು ಬರೀ ತಾಯಿ ಇಲ್ಲದ ತಬ್ಬಲಿ ಆಗೋದಿಲ್ಲ, ಎಲ್ಲ ಕಲಿಕೆಯಿಂದ ಆ ಮಗು ವಂಚಿತವಾಗುತ್ತದೆ. ಅಂಥ ಮಗು ಸಮಾಜಕ್ಕೆ ಹಾಗೆ ಒಬ್ಬ ಸತ್ಪ್ರಜೆ ಆಗುವುದಿಲ್ಲವೋ ಅಂಥ ಪರಿಣಾಮ ಈ ವಚನಗಳಲ್ಲಿ ತಿಳಿಸಿದ ಈ ತತ್ವಗಳನ್ನು ಪಾಲಿಸದಿದ್ದರೆ ಆ ವ್ಯಕ್ತಿ ಆತರನಾಗಿ ಸಮಾಜದಲ್ಲಿ ಬಾಳ್ತಾನೆ ಅನ್ನೋದನ್ನ ಇವರು ಇಲ್ಲಿ ಹೇಳ್ತಾರೆ. ಇವರಿಗೆ ಜನಪದ ಕಾಳಜಿ ಮತ್ತು ಮಾನವೀಯತೆಯ ಬಗ್ಗೆ ಅಪಾರವಾದ ಕಾಳಜಿ ಇರುವುದು ನಮಗೆ ಕಂಡುಬರುತ್ತದೆ. ಪ್ರಸಾದ ದಾಸೋಹ ಕಾಯಕ ತತ್ವಗಳು ಸಾಮಾಜಿಕ ಅಸಮಾನತೆಯನ್ನು ಹೊಡೆದು ಓಡಿಸುವ ಶಸ್ತ್ರಗಳಾಗಿದ್ದಾರೆ ಎಂದು ಅವರು ತಿಳಿ ಹೇಳ್ತಾರೆ. ಹೇಗೆ ಅಂತ ಹೇಳಿದಾಗೆ ಪ್ರಸಾದವು ಮತ್ತು ದಾಸೋಹ ಕಾಯಕ ನಿಷ್ಠೆಯಿಂದ ನಾವು ಪ್ರಸಾದವನ್ನು ಅಂದರೆ ನಿಜ ನಿಷ್ಠೆಯಿಂದ ಕಾಯಕವನ್ನು ಮಾಡಿ ನಾವು ಹಣವನ್ನು ಸಂಪಾದಿಸಿ ಅದರಿಂದ ನಾವು ಪ್ರಸಾದವನ್ನು ಸಂಪಾದಿಸಿ ಅಂದ್ರೆ ಹಣ ರೂಪದಲ್ಲಿ ಅದನ್ನು ಮುಂದೆ ನಾವು ಪ್ರಸಾದವಾಗಿ ಮಾಡಿ ಅದನ್ನು ಹಂಚುವುದರ ಮೂಲಕ ದಾಸೋಹ ಅಂದ್ರೆ ಹಂಚುವಿಕೆ, ಹಂಚುವಿಕೆ ಮೂಲಕ ಕಾಯಕ ತತ್ವಗಳನ್ನು ನಾವು ಅನುಸರಿಸಿಕೊಂಡು ಹೋದರೆ ಸಮಾಜದಲ್ಲಿ ಸಮಾನತೆ ಅನ್ನೋದು ಇರುತ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ದುಡಿದುಣ್ಣುವವರಾದರೆ ಸಮಾಜದಲ್ಲಿ ಮೇಲು ಕೇಳು ಸಿರಿವಂತರು ಬಡವರು ಎನ್ನುವ ವರ್ಗಭೇದಗಳು ಕೂಡ ಇಲ್ಲವಾಗಿ ಸಮಾನತೆ ಆದಾಗ ಸಮಾಜದಲ್ಲಿ ಒಂದು ಸುಭಿಕ್ಷವಾದ ಸಮಾಜ, ಸುಭಿಕ್ಷವಾದ ನಾಡು ಆಗುತ್ತದೆ ಎನ್ನುವುದು ವೀರಮ್ಮನವರ ಒಂದು ಸಾಮಾಜಿಕ ಕಳಕಳಿಯ ನೆಲೆಯಲ್ಲಿ ಮೂಡಿ ಬಂದಂತ ವಚನದ ಸಾರಗಳು. ಧರ್ಮದ ಮೂಲಕವೇ ಸಮಾಜದಲ್ಲಿ ಸುಧಾರಣೆ ತರಬಹುದು ಎನ್ನುವ ಮಹತ್ತರವಾದ ಸಂದೇಶವನ್ನು ಕೂಡ ಇವರು ತಮ್ಮ ವಚನಗಳ ಮೂಲಕ ನಮಗೆ ತಿಳಿ ಹೇಳ್ತಾರೆ. ಹಾಗೆ ಅಂದ್ರೆ ಈ ಎಲ್ಲ ಆಚರಣೆಗಳು ಜಂಗಮ ದಾಸೋಹ ಪ್ರಸಾದ ಎಲ್ಲವನ್ನು ನಾವು ನಿಜಭಕ್ತನಾಗಿ ಎಲ್ಲವನ್ನು ನಾವು ಅನುಸರಿಸಿಕೊಂಡು ನಿಜವಾದ ಪಾಲನೆಯಲ್ಲಿ ಪಾಲಿಸಿಕೊಂಡು ಹೋದ್ರೆ ಎಲ್ಲರಲ್ಲಿಯೂ ಕೂಡ ಸಚ್ಚಿಂತಕರು ಸತ್ಮನಸ್ಸಿನ ನಿಜಭಕ್ತರು ಆದಾಗ ಸಮಾಜ ತನ್ನಿಂದ ತಾನೇ ಸುಧಾರಣೆಯಾಗುತ್ತದೆ ಎನ್ನುವ ಒಂದು ಅರ್ಥವನ್ನು ಇವರು ತಮ್ಮ ವಚನಗಳ ಮೂಲಕ ನಮಗೆ ಸಂದೇಶದ ರೂಪದಲ್ಲಿ ನೀಡುತ್ತಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಒಬ್ಬ ತಾಯಿ ಕುಟುಂಬವನ್ನು ಇಡೀ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಶಯದಲ್ಲಿ ಹೇಗೆ ಒಂದು ಕುಟುಂಬವನ್ನು ಕಟ್ಟಿ ಕುಟುಂಬವನ್ನು ನಿರ್ವಹಿಸುತ್ತಾಳೋ ಅದೇ ಮಾತೃಮಣದ ವೀರಮ್ಮನವರು ಸಮಾಜವು ಕೂಡ ಸದೃಢವಾಗಿರಬೇಕು, ಸಮಾಜದ ಎಲ್ಲರೂ ಕೂಡ ಸಚ್ಚಾರಿತ್ರ್ಯವಂತರ ಆಗಿರಬೇಕು ಎನ್ನುವ ಹಿರಿದಾದ ಆಶೆಯಲ್ಲಿಯೇ ತಮ್ಮ ವಚನಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಕಪಟಿಗಳು ಡಂಬರು ಡಂಬಾಚಾರದ ಭಕ್ತಿಯನ್ನು ಮಾಡುವರು ಇವೆಲ್ಲವನ್ನು ನೇರವಾಗಿ ಕಟುವಾಗಿ ಟೀಕಿಸಿದಂತ ಒಬ್ಬ ಅಂದ್ರೆ ಅವರು ಸಮಾಜವನ್ನು ಅಷ್ಟು ಹತ್ತಿರದಿಂದ ತೀಕ್ಷ್ಣವಾಗಿ ನೋಡಿ ಸಮಾಜದ ಆಗು ಹೋಗುಗಳಲ್ಲಿ ನಡೆಯುವಂತ ಒಳ್ಳೆಯದನ್ನು ಕೆಟ್ಟದ್ದನ್ನು ಗುರುತಿಸಿ ನಿಜ ಭಕ್ತರು ಯಾರು ಡಾಂಬಿಕರು ಯಾರು ಅಂಥವರನ್ನು ನೋಡಿ ಈ ವಚನಗಳನ್ನ ರಚಿಸಿರಬಹುದು ಅಂತ ನನಗೆ ಅನಿಸುತ್ತೆ. ಇನ್ನು ವೀರಮ್ಮನವರ ಬಗ್ಗೆ ಹೆಚ್ಚಿಗೆ ಎಲ್ಲೂ ವಿವರಗಳು ನಮಗೆ ಸಿಗುವುದಿಲ್ಲ. ಶರಣ ಸಂಸ್ಕೃತಿಯನ್ನು ಅವಲೋಕನ ಮಾಡಿದಾಗ ನಮಗೆ ಕೆಲವೊಂದಿಷ್ಟು ಶರಣರ ಮಾಹಿತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯದೇ ಇರಬಹುದು. ಆದರೆ ಎಲ್ಲ ಶರಣರ ಸಾಧಕರು ಅವರು ಅವರ ಅನುಭವದಲ್ಲಿ ಮೂಡಿದಂತಹ ವಚನಗಳ ಸಂಖ್ಯೆ ಹೆಚ್ಚು ಇರಬಹುದು, ಆದರೆ ಕಡಿಮೆಯೂ ಇರಬಹುದು. ಆದರೆ ಎಲ್ಲ ಶರಣರ ಆಶಯ ಮಾತ್ರ ಸದೃಢ ಬದುಕು, ಉತ್ತಮ ಸಮಾಜ ನಿರ್ಮಾಣವೇ ಆಗಿತ್ತು ಎನ್ನುವುದು ಇವರ ವಚನಗಳಿಂದಲೂ ಕೂಡ ಕಂಡುಬರುತ್ತದೆ. ಹೀಗಾಗಿ ಈ ತರನಾಗಿ ದಸರೆಯ ಮತ್ತು ವೀರಮ್ಮನವರ ಜೀವನದ ಅನುಭವವನ್ನು ನೋಡಿದಾಗ ಶಿವಶರಣರ ಬಳಗದಲ್ಲಿ ಇವರದೊಂದು ಅಪರೂಪ ಜೋಡಿಯಾಗಿ ಕಂಗೊಳಿಸುತ್ತದೆ. ಸತಿಪತಿಗಳೊಂದಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಹಿತವಪ್ಪುದು ಅಂದ್ರೆ ಏಕ ಮನಸ್ಸಿನಿಂದ ಮಾಡದ ಭಕ್ತಿ. ಒಂದು ವಚನದಲ್ಲೇ ಹೇಳ್ತಾರೆ, ಬಸವಣ್ಣನವರ ವಚನಗಳಲ್ಲಿ ನಾವು ಅನೇಕ ಕಡೆ ನೆಡ್ತೀವಿ, ಪತಿ ಮತ್ತು ಸತಿಯ ಭಕ್ತಿ ಒಂದೇ ವಿಚಾರಗಳು ಇರದೇ ಇದ್ರೆ ಅವರದ್ದು ಒಂದು ವಿಚಾರ ಇವರದ್ದು ಒಂದು ವಿಚಾರ ಬೇರೆ ಇದ್ದಾಗ ಅಲ್ಲಿ ಭಕ್ತಿ ರೂಪುಗೊಳ್ಳುವುದಿಲ್ಲ. ಪತಿ ಯಾವ ರೀತಿ ತನ್ನ ಬದುಕನ್ನು ಬದುಕ್ತಾರೆ, ಯಾವ ರೀತಿ ಶರಣ ಜೀವನವನ್ನು ನಡೆಸ್ತಾರೆ ಅರಿತುಕೊಂಡಂತ ಪತ್ನಿಯೂ ಹಾಗೆ ನಡೆದುಕೊಳ್ಳುತ್ತಾ ಹಾಗೆ ಪತ್ನಿಯೂ ಮಾಡುತ್ತಿರುವಂತಹ ಸಾಧನೆಗೆ ಪತಿಯೂ ಕೂಡ
ಸಹಾಯಕವಾಗಿ ನಿಂತು ಅರಿತುಕೊಂಡು ಬದುಕಿದಾಗ ಅದೊಂದು ಶರಣ ದಂಪತಿಗಳು ಆದರ್ಶ ದಂಪತಿಗಳಾಗಿ ಬದುಕ್ತಾರೆ. ಅಂಥ ಆದರ್ಶ ದಂಪತಿಗಳ ಸಾಲಿನಲ್ಲಿ ದಸರಯ್ಯ ಮತ್ತು ವೀರಮ್ಮ ದಂಪತಿಗಳು ನಮಗೆ ಕಂಡು ಬರುತ್ತಾರೆ ಅನ್ನೋದು ಕೂಡ ನಮಗೆ ಈ ದಂಪತಿಗಳಿಂದ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಶರಣ ಧರ್ಮದಲ್ಲಿ ದಾಂಪತ್ಯ ಧರ್ಮವನ್ನು ಒಪ್ಪಿಕೊಂಡು ಸತಿಪತಿ ಭಾವದಲ್ಲಿ ಲಿಂಗಾಂಗ ಸಾಮರಸ್ಯದ ಅನುಭೂತಿಯ ಸವಿಯನ್ನುಂಡು ಅಲೌಕಿಕ ಅನುಭವದ ಆನಂದ ಹೊಂದಲು ಸಾಧ್ಯ ಎಂಬುದನ್ನು ಈ ದಂಪತಿಗಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ತಮ್ಮ ಬರೀ ವಚನಗಳ ಮೂಲಕ ಅಲ್ಲ, ತಮ್ಮ ಬದುಕಿನಲ್ಲಿ ಕಂಡುಂಡ ಅನುಭವಗಳನ್ನು ಅನುಭವದ ರೂಪದಲ್ಲಿ ನಮಗೆ ಈ ವಚನಗಳಲ್ಲಿ ಕಟ್ಟಿಕೊಡುವ ಮೂಲಕ ಈ ಶರಣ ದಂಪತಿಗಳು ನಮಗೆ ಆದರ್ಶರಾಗಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ದಸರಯ್ಯನವರ ಪುಣ್ಯಸ್ತ್ರೀ ವೀರಮ್ಮನವರು ತಮ್ಮ 5-5 ವಚನಗಳಲ್ಲಿ ಬದುಕಿನಲ್ಲಿ ಹಾಗೆ ಇರಬೇಕು, ಯಾರಿಗೆ ನಾವು ಜಂಗಮರೆನ್ನಬೇಕು, ಯಾವರಿಗೆ ನಾವು ಶರಣರೆನ್ನಬೇಕು, ಯಾವುದಕ್ಕೆ ನಾವು ಪ್ರಸಾದವೆನ್ನಬೇಕು, ಹೇಗೆ ಪಾದೋದಕದ ಅರ್ಥವೇನು, ಪ್ರಸಾದದ ಅರ್ಥವೇನು, ಹೀಗೆ ಅನೇಕ ರೀತಿಯಲ್ಲಿ ನಮಗೆ ತಮ್ಮ ವಚನಗಳ ಮೂಲಕ ತಿಳಿ ಹೇಳಿದ್ದಾರೆ. ಮುಖ್ಯವಾಗಿ ಈ ಶರಣ ದಂಪತಿಗಳ ಏಕೋಭಾವವೆಂದರೆ ಅಹಿಂಸೆಯನ್ನು ಇಬ್ಬರೂ ಕೂಡ ಪ್ರತಿಪಾದಿಸುತ್ತಿದ್ದರು. ಅವರು ಹೇಗದನ್ನ ಪ್ರತಿಪಾದಿಸಿದ್ದರೆ, ಜೀವದ ನೋವೇ ಲಿಂಗದ ನೋವು, ಯಾರಿಗಾದ್ರೂ ನೋವಾದ್ರೆ ಅದು ಲಿಂಗಕ್ಕೆ ನೋವಾದಂತೆ, ಅಂದ್ರೆ ಅದರ ಅರ್ಥದಲ್ಲಿ ಯಾರ ಮನಸ್ಸನ್ನು ನಾವು ನೋಯಿಸಬಾರದು, ಯಾವ ಜೀವಿಗೂ ನಾವು ನೋವನ್ನು ಕೊಡಬಾರದು. ಹಾಗೇನಾದರೂ ನಾವು ಯಾವ ಮನುಷ್ಯನಿಗೂ ಅಥವಾ ಯಾವ ಜೀವಿಗೂ ನಾವು ನೋವನ್ನು ಕೊಟ್ರೆ ಅದು ಲಿಂಗಕ್ಕೆ ನೋವು ಕೊಟ್ಟಂತೆ ಎನ್ನುವ ಅರ್ಥದಲ್ಲಿ ಇವರಿಬ್ಬರೂ ಕೂಡ ಈ ಅಹಿಂಸೆಯನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ. ವೃತ ನಿಷ್ಠೆಯನ್ನು ಪಾಲಿಸುವುದರ ಮೂಲಕ ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಶರಣ ಜೀವಿಯಾಗಿ ಬದುಕಬಹುದು ಅನ್ನೋದನ್ನ ಅವರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ನನ್ನ ಅಧ್ಯಯನ, ನನ್ನ ಅರಿವಿಗೆ ತಿಳಿದಷ್ಟು ವಿಷಯಗಳನ್ನ ನಾನಿಲ್ಲಿ ಹಂಚಿಕೊಂಡಿದ್ದೀನಿ. ದಯವಿಟ್ಟು ನನ್ನ ಈ ಮಾತುಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ, ಹಿರಿಯರಾದಂತಹ ಅನೇಕ ಅನುಭಾವಿಗಳಿದ್ದೀರಾ, ದಯವಿಟ್ಟು ನನಗೆ ಕ್ಷಮೆಯನ್ನು ನೀಡಬೇಕಂತ ಕೇಳ್ತಾ, ವಿಶೇಷವಾಗಿ ಸರ್ವಮಂಗಳ ಸಕ್ರಿಯ ಅಕ್ಕನವರಿದ್ದೀರಾ, ಶೀಲ್ವಂತ ಅಕ್ಕನವರಿದ್ದೀರಾ, ನೂಲಿ ಗುರುಗಳಿದ್ದಾರೆ ಹಾಗೂ ವಿಜಯಕುಮಾರ್ ಗುರುಗಳಿದ್ದಾರೆ, ಮತ್ತೊಮ್ಮೆ ನಾನು ತಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ, ನಾವು ಈ ಶರಣ ಸಾಹಿತ್ಯವನ್ನು ಓದೋದು ಆಸಕ್ತಿಯಿಂದ ಓದ್ತೀವಿ, ನಾವು ಅದರಲ್ಲಿ ಪರಿಣಿತರು ಅಂತಲ್ಲ, ಆದರೆ ಶರಣ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಾಧ್ಯವಾದಷ್ಟು ಅಳವಡಿಸಿಕೊಂಡು ಬದುಕುವ ಪ್ರಯತ್ನವನ್ನು ಮಾಡುತ್ತಿರುವಂತಹ ಇನ್ನು ಕಲಿಕೆಯಲ್ಲಿರುವಂತಹ ನಾವು ಕಲಿಕಾರ್ಥಿಗಳು, ಮತ್ತೊಮ್ಮೆ ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಬೇಕೆಂದು ಕೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ನನಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಗುರುಗಳಾದ ವಿಜಯಕುಮಾರ್ ಕಮ್ಮಾರು ಗುರುಗಳಿಗೆ ನನ್ನ ಶರಣಾರ್ಥಿಗಳು. ರೇಖಾ ಮೇಡಮ್ ಮ್ಯೂಟ್ ಆಗಿದೆ. ಹಾ ಸರ್. ಇವತ್ತು ಸರ್ ಆಶಾ ಎಂಕನ್ ಮರಡಿ ಮೇಡಮ್ ಅವರು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಕುಂದು ಶರಣಿಗೆ ಎಂಬಂತೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಇವರ ಒಂದು ವಚನಗಳು ಬಹಳಷ್ಟು ಸಂಖ್ಯೆ ಕಡಿಮೆ ಇದ್ರೂ ಸಹ, ಆ ವಚನಗಳ ಲಭ್ಯತೆ ಕಡಿಮೆ ಇದ್ರೂ ಸಹ, ಕೇವಲ 5 ವಚನಗಳು, ಪ್ರತಿಯೊಂದು ವಚನವು ಬಹಳಷ್ಟು ಅರ್ಥವನ್ನು ಒಳಗೊಂಡಿರುವಂತೆ ಅವರು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಮನಸ್ಸನ್ನು ಹೇಗೆ ಗಟ್ಟಿಗೊಳಿಸಿಕೊಳ್ಳಬೇಕು, ಶರಣರ ದೃಷ್ಟಿಯಲ್ಲಿ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ ಇವುಗಳು ಯಾವ ರೀತಿ, ಅವುಗಳಲ್ಲಿ ಭಿನ್ನತೆ ಮತ್ತು ಭಾವದೊಂದಿಗೆ ಸತ್ಯ ಶುದ್ಧ ಭಾವವನ್ನು ಹೇಗೆ ಶರಣರಾದವರು ನಾವು ಅಳವಡಿಸಿಕೊಳ್ಳಬೇಕು ಎನ್ನುವ ತಾತ್ವಿಕ ವಿಚಾರಗಳನ್ನು ಹಾಗೂ ಆ ಒಂದು ಭಕ್ತಿಯ ಮಾರ್ಗಗಳನ್ನು ಅತ್ಯಂತ ವಿಶಾಲವಾಗಿ ನಮ್ಮೆಲ್ಲರಿಗೂ ಮನಮುಟ್ಟುವ ಹಾಗೆ ಆ ಒಂದು ವಚನಗಳ ವಿಶ್ಲೇಷಣೆಯನ್ನು ಮಾಡಿರುವಂತಹ ಡಾಕ್ಟರ್ ಆಶಾ ಎಂಕನ್ ಮರಡಿ ಮೇಡಮ್ ಇವರಿಗೆ ನಮ್ಮ ವಚನ ಮಂದಹಾರ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ ವಚನ ಸಂಗೀತ. ಈ ವಚನ ಸಂಗೀತವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಂದ. ಮೇಡಮ್ ಅವರು ನಿವೇದಿತಾ ಸ್ವಾಮಿ ಅವರು ಇಲ್ಲ, ಹಾಂ ಸರ್. ಕಾರ್ಯಕ್ರಮವನ್ನು ಮುಂದುವರಿಸಿ. ಅವರಿಲ್ಲ ಸರ್.
ಸರ್ ನಾನು ಮಾತಾಡ್ಬಹುದಾ? ಮಾತಾಡಿ ಸರ್, ಮಾತಾಡಿ. ಸರ್ ಆಶಾ ಅಕ್ಕ ತುಂಬಾ ಚೆನ್ನಾಗಿ ಗಾಯನ ಮಾಡ್ತಾರೆ ಸರ್, ಅವ್ರ ಕಡೆ ಒಂದು ಮಾಡಿಸಿ ಬಿಡಿ ಸರ್ ಪ್ಲೀಸ್. ಹಾ ಸರಿ ನಿಜ ಮಾಡಿ ಮೇಡಮ್. ಈಗ ಇಷ್ಟು ಹೊತ್ತು ವಚನ ವಿಶ್ಲೇಷಣೆಯನ್ನು ಮಾಡಿರುವಂತಹ ಶರಣೆ ಡಾಕ್ಟರ್ ಆಶಾ ಎಂ ಕನ್ ಮರಡಿ ಮೇಡಮ್ ಅವರಿಂದ ಒಂದು ವಚನ ಗಾಯನ ಅಥವಾ ಭಕ್ತಿ ಗೀತೆ ಅಂತ ಹೇಳಲು ಇಚ್ಛಿಸುತ್ತೇನೆ. ಖಂಡಿತ. ಈಗ ನಾನು ಗುರು ಸಿದ್ದೇಶ್ವರ ಗುರುಗಳು ಕುರಿತಂತ ನನಗೆ ಅತ್ಯಂತ ಮೆಚ್ಚುಗೆ ಆದಂತ ಒಂದು ಗೀತೆಯನ್ನ ನಾನು ಇಲ್ಲಿ ಪ್ರಸ್ತುತಪಡಿಸೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಗೀತೆಯ ರಚನೆಗಾರರು ಕವಿ ರಂಗನಾಥ್ ಅಂಬಿಗೇರಿಯವರು. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಈ ಗೀತೆಯ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ, ನನಗೆ ತುಂಬಾ ಇಷ್ಟವಾದ ಗೀತೆ. ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಏನು ಬೇಡಲಿ ಗುರುವೇ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ಏನು ಬೇಡಲಿ ಗುರುವೆ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ಜ್ಞಾನ ಸಂಪುಟ ಸಿರಿ, ಜ್ಞಾನ ಗುಮ್ಮಟಗಿರಿ, ಜ್ಞಾನ ಸಂಪುಟ ಸಿರಿ, ಜ್ಞಾನ ಗುಮ್ಮಟಗಿರಿ, ಜ್ಞಾನಧಾರೆಯ ಹರಿಸು ಜ್ಞಾನೇಶ್ವರ, ಜ್ಞಾನಧಾರೆಯ ಹರಿಸು ಜ್ಞಾನೇಶ್ವರ. ಏನು ಬೇಡಲಿ ಗುರುವೆ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ಎದೆ ಹೊಲದ ಕಸವನ್ನು ಹಸನಾಗಿ ಕಿತ್ತೆಸೆದು ಹೊಸ ಮಳೆಯ ಹೊಸ ಕಳೆಯ ತರಿಸು ಗುರುವೇ. ಎದೆ ಹೊಲದ ಕಸವನ್ನು ಹಸನಾಗಿ ಕಿತ್ತ ಸಿದು ಹೊಸ ಮಳೆಯ ಹೊಸ ಕಳೆಯ ತರಿಸು ಗುರುವೇ. ಜ್ಞಾನ ಬೀಜವ ಬಿತ್ತಿ ಜಾಣ ಬೆಳೆಯನು ಬೆಳೆದು, ಜ್ಞಾನ ಬೀಜವ ಬಿತ್ತಿ ಜಾಣ ಬೆಳೆಯನು ಬೆಳೆದು ಜ್ಞಾನ ಬುದ್ಧಿಯ ಬಿಚ್ಚಿ ಉಣಿಸು ಗುರುವೇ. ಜ್ಞಾನ ಬುದ್ಧಿಯ ಬಿಚ್ಚಿ ಉಣಿಸು ಗುರುವೇ. ಏನು ಬೇಡಲಿ ಗುರುವೆ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ, ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ನಿತ್ಯ ಸತ್ಯದ ಪ್ರೀತಿ, ಶೂನ್ಯ ತತ್ವದ ನೀತಿ, ನನ್ನೊಡಲ ತುಂಬೆಲ್ಲ ಸುರಿಸು ಗುರುವೇ. ನಿತ್ಯ ಸತ್ಯದ ಪ್ರೀತಿ, ಶೂನ್ಯ ತತ್ವದ ನೀತಿ, ನನ್ನೊಡಲ ತುಂಬೆಲ್ಲ ಸುರಿಸು ಗುರುವೇ. ಸನ್ನಡತೆ ಸಿರಿವಂತ ಮುನ್ನಡೆಸು ಗುಣವಂತ, ಸನ್ನಡತೆ ಸಿರಿವಂತ ಮುನ್ನಡೆಸು ಗುಣವಂತ, ಸನ್ನಿಧಿಯ ಸುಖದಲ್ಲಿ ಇರಿಸು ಗುರುವೇ. ಸನ್ನಿಧಿಯ ಸುಖದಲ್ಲಿ ಇರಿಸು ಗುರುವೇ. ಏನು ಬೇಡಲಿ ಗುರುವೆ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ, ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ. ಆತ್ಮ ಶಿಕ್ಷಣದೆಡೆಗೆ, ಆತ್ಮ ತೃಪ್ತಿಯ ನಡಿಗೆ, ಆತ್ಮ ಸಾಕ್ಷಿಯ ಕರೆಗೆ ಹರಸು ಗುರುವೇ. ಆತ್ಮ ಶಿಕ್ಷಣದೆಡೆಗೆ, ಆತ್ಮ ತೃಪ್ತಿಯ ನಡಿಗೆ, ಆತ್ಮ ಸಾಕ್ಷಿಯ ಕರೆಗೆ ಹರಸು ಗುರುವೇ. ಆತ್ಮ ಜ್ಞಾನದ ಬಂಧು, ತತ್ವ ಜ್ಞಾನದ ಸಿಂಧು, ಆತ್ಮ ಜ್ಞಾನದ ಬಂಧು, ತತ್ವ ಜ್ಞಾನ ಸಿಂಧು, ಆತ್ಮ ಉನ್ನತಿ ಕಡೆಗೆ ನಡೆಸು ಗುರುವೇ. ಆತ್ಮ ಉನ್ನತಿ ಕಡೆಗೆ ನಡೆಸು ಗುರುವೇ. ಏನು ಬೇಡಲಿ ಗುರುವೆ, ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ, ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ.
ಜ್ಞಾನ ಸಂಪುಟ ಸಿರಿ ಜ್ಞಾನ ಗುಮ್ಮಟ ಗಿರಿ ಜ್ಞಾನ ಧಾರೆಯ ಹರಿಸು ಜ್ಞಾನೇಶ್ವರ ಜ್ಞಾನ ಧಾರೆಯ ಹರಿಸು ಜ್ಞಾನೇಶ್ವರ ಏನು ಬೇಡಲಿ ಗುರುವೇ ಜ್ಞಾನ ಭಿಕ್ಷೆಯ ಹೊರತು ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಕ್ಷಣ ಕ್ಷಣ ಅತ್ಯಂತ ಶ್ರುಶ್ರಾವ್ಯವಾಗಿ ವಚನ ಗಾಯನ ಮಾಡಿರುವಂತಹ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಗಳು ಆಗಿರುವ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳನ್ನು ಕುರಿತು ಭಕ್ತಿ ಭಾವದೊಂದಿಗೆ ಆ ಒಂದು ಭಕ್ತಿ ಗೀತೆಯನ್ನು ಸಮರ್ಪಿಸಿರುವಂತಹ ಶ್ರೀಮತಿ ಆಶಾ ಯಮಕನ ಮರಡಿ ಮೇಡಂ ಇವರಿಗೆ ನಮ್ಮ ವಚನ ಮಂದಹಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಕಾರ್ಯಕ್ರಮದ ಮುಂದಿನ ಹಂತ ಪ್ರಶ್ನೋತ್ತರ ಸಂವಾದ ಹಾಗೂ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಮ್ಮ ಒಂದು ವಚನ ಮಂದಹಾರ ವೇದಿಕೆಯ ಸಂಯೋಜಕರು ಹಾಗೂ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಇವರು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ. ಪ್ರಶ್ನೋತ್ತರದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಪಂಚಾಕ್ಷರಿ ಡಾಕ್ಟರ್ ಪಂಚಾಕ್ಷರಿ ಸರ್ ಇದ್ದಾರ, ಅವರು ಏನಾದರೂ ಪ್ರಶ್ನೆ ಕೇಳ್ಬೋದಾ? ಸರ್ ರಾಯಚೂರಿನಿಂದ ಡಾಕ್ಟರ್ ಇವರು ಬಸವರಾಜ ಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ. ಅವರ ಬಸವರಾಜ ಸ್ವಾಮಿ ಅವರು ಮಾತಾಡಿ ಸರ್. ಸುದ್ದಿಮೂಲ ಪತ್ರಿಕೆ ಸಂಪಾದಕರಾಗಿರ್ತಕ್ಕಂತ ರಾಯಚೂರಿನವರ ಬಸವರಾಜ ಶರಣಾರ್ಥಿ ಶರಣ ಶರಣಾರ್ಥಿ. ನಾನು ಈಗ ಜಾಯಿನ್ ಆಗಿದ್ದೀನಿ. ಓಕೆ ಸರಿ ಅಪ್ಪ, ಸರಿ ಸರಿ. ಅಮೀನಾ ಬೇಗಂ ಅವ್ರು ಮಾತಾಡ್ಬೋದು. ಶರಣ ಶರಣಾರ್ಥಿಗಳು. ಏನ ಆಶಾ ಅವರು ಅಂತೂ ಅವ್ರು ಏನ್ ಹೇಳ್ಬೇಕಾಗಿಲ್ಲ, ಅವರೆಲ್ಲ ಶರಣ ಸಂಸ್ಕೃತಿಯನ್ನ ಅರ್ದು ಕುಡದವ್ರು. ಅವರು ಅವರಿಂದ ನಾವು ಕಲ್ಕೋಬೇಕು ಅಷ್ಟೇ. ಇಲ್ಲ, ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ರು. ನನಗೆ ಒಂದು ಬೇಕಾಗಿತ್ತು, ಅವ್ರು ಒಂದೇ ವಚನವನ್ನು ತಗೊಂಡು ಬಹಳಷ್ಟು ಹೇಳಿದ್ರಲ್ಲ, ಇನ್ನೊಂದೆರಡು ವಚನಗಳನ್ನ ಹೇಳ್ಬಹುದಾಗಿತ್ತೇನೋ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ. 5 ವಚನಗಳಲ್ಲಿ 1 ವಚನ ಹೇಳಿದ್ರು ಅವರು ಮೊದಲಿದ್ದು, ಇನ್ನೊಂದೆರಡು ವಚನಗಳನ್ನ ಹೇಳಿದ್ರ ಸ್ವಲ್ಪ ನಮಗೂ ಕೇಳಿದಂಗ ಆಗ್ತಿತ್ತು ಅಂತ. ಇಲ್ಲ ಮೇಡಮ್, ನಿಜವಾಗ್ಲೂ ವಚನಗಳು 10 ರಿಂದ 15 ಸಾಲುಗಳು ಒಂದೊಂದು ವಚನ ಇದ್ದಾರೆ. ದೊಡ್ಡ ಬಹಳ ದೀರ್ಘವಾದ ವಚನ ಇರೋದ್ರಿಂದ ನಾನು ಎಲ್ಲ ವಚನಗಳನ್ನ ಹೇಳಿಲ್ಲ, ಬರೀ ವಚನದ ಸಾಲುಗಳನ್ನ ಸಾರಗಳನ್ನ ಮಾತ್ರ ಹೇಳ್ಬೋದು. ಅದೇ ದೊಡ್ಡ ವಚನ ಅದಾವ್ ಬಿಡ್ರಿ, ಆದ್ರೂ 15 ಸಾಲುಗಳ ವಚನ. ಹೌದೌದು, ದೊಡ್ಡ ವಚನಗಳದಾವ. ಇಲ್ಲ, ಬಹಳ ವಿಶ್ಲೇಷಣೆ ಚಂದ ಮಾಡಿದ್ರಿ ವಿಷಯಗಳನ್ನ. ಆಮೇಲೆ ನಿಮ್ದು ಗಾಯನಂತೂ ಅದ್ರ ಮೇಲೆ ಕಳಸ ಇಟ್ಟಾಗ ಅದ್ಭುತ. ತುಂಬಾ ಅಭಿನಂದನೆಗಳು. ಹಾಗೆ ವಚನ ಬಂದಾರೆ ವೇದಿಕೆಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ನಾನು ಅಮಿತಾ ಮೇಡಮ್ ಅವ್ರ ಬಗ್ಗೆ ಇಲ್ಲೊಂದು ಮಾತು ಮಾತಾಡ್ಬೇಕು. ಅವ್ರಿಗೆ ಮಾತಾಡಿದ ಮಾತು ಅಭಿಮಾನದಿಂದ ಅಂತ ನನಗೆ ಗೊತ್ತು. ಮಕ್ಕಳು ಹೇಗೆ ಮಾಡಿದ್ರು ಹೆತ್ತು ಮಗರಿಗೆ ಹೆಗ್ಗಣಗಳೇ ತಮ್ಮ ಮಕ್ಕಳು ಚಂದ ಅನ್ನೋಂಗೆ ಅವ್ರು ನಾವ್ ಹೆಂಗ್ ಮಾತಾಡಿದ್ರು ಚಂದ ಅಂತ ಹೇಳ್ಬಿಡ್ತಾರ. ಬಹುಶಃ ಯಾರಾದ್ರೂ ನಮ್ಮ ಮಾತುಗಳಲ್ಲಿ ಏನು ವ್ಯತ್ಯಾಸವಾಗಿದ್ರೆ ಹೇಳಿದ್ರೆ ನಾವು ತಿದ್ಕೊಳಕ್ ಅನುಕೂಲ ಆಗತ್ತೆ ಅಂತ ನನ್ನ ಆಶೆ, ಇನ್ನೇನಿಲ್ಲ. ಶೀಲವಂತ್ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ರಾಜೇಶ್ವರಿ ಶೀಲವಂತ್
ದಯಾನಂದ್ ನುಲಿ ಸರ್ಗೆ ಹೇಳಿ. ದಯಾನಂದ್ ನುಲಿ ಸರ್ ತಮ್ಮ ಅನಿಸಿಕೆ ಹಂಚ್ಕೋಬೇಕು ನಮ್ಮ ವೇದಿಕೆಯಲ್ಲಿ. ಆಶಾ ಅಕ್ಕ ಚೆನ್ನಾಗಿ ಮಾತಾಡಿದ್ರು. ನಿಮ್ ಮುಖ ನಾವು ನೋಡ್ಬೇಕು. ಈಗ ಈ ವೀರಮ್ಮನವರು ಅಂದ ತಕ್ಷಣ ಅಲ್ಲಿ ಮೂವರು ಶರಣೆಯರು ಬರ್ತಾರೆ. ವೀರಮ್ಮ ಅಂತ ಹೆಸರಿನ ಮೂವರು ಶರಣೆಯರಿದ್ದಾರೆ. ನಮ್ಮ ವಚನ ಒಂದು ಈ ಶರಣರ ಇತಿಹಾಸವನ್ನು ಓದುವಾಗ ಮೊದಲನೇ ಶರಣೆ ತೆರನಾಂಬಿಯ ವೀರಮ್ಮ ಅಂತ. ಇವಳು ತಮಿಳುನಾಡು ನೋಡು, ಇವಳೇನು ವಚನಕಾರ್ತಿ ಅಲ್ಲ. ತೆರನಾಂಬಿಯ ವೀರಮ್ಮ ಅಂತ ಅವಳು ಬರ್ತಾಳೆ. ಇನ್ನೊಬ್ಳು ದೀಪದ ವೀರಮ್ಮ ಅಂತ ಬರ್ತಾಳೆ. ಈ ತೆರನಾಂಬಿಯ ವೀರಮ್ಮ ದೀಪದ ವೀರಮ್ಮ ಅವ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ವೀರಮ್ಮ ಅಂತ ಒಬ್ಬ ಶರಣೆಯರ ಹೆಸರನ್ನ ತಗೊಂಡು ನಾವು ಅಧ್ಯಯನ ಮಾಡ್ತಿರುವಾಗ ಈ ಮೂವರು ಶರಣೆಯರು ಬರ್ತಾರೆ. ಅವರಲ್ಲಿ ಒಬ್ಳು ಮಾತ್ರ ವಚನಕಾರ್ತಿ, ಅವಳು ನಮ್ಮ ದಸರೆಯಗಳ ಪುಣ್ಯ ಸ್ತ್ರೀ ವೀರಮ್ಮ. ಇವಳು ಏಕೆ ಒಂದು ವಿಶಿಷ್ಟ ಸ್ಥಾನದಲ್ಲಿ ನಿಲ್ತಾಳೆ ಅಂದ್ರೆ ಇವಳು ವಚನಕಾರ್ತಿಯಾಗಿ. ಆಗ್ಲಿ ಅಕ್ಕ ಆಶಾ ಅಕ್ಕ ಹೇಳಿದ ಹಾಗೆ ಇವಳ ವಚನಗಳು ತುಂಬಾ ಸುದೀರ್ಘವಾದ ವಚನಗಳು. ನಾನು ನನ್ನ ಗ್ರಂಥ ಬರೆಯುವಾಗ ನನಗೆ ಆ ಗ್ರಂಥದಲ್ಲಿ ಅಷ್ಟಾವರ್ಣಗಳನ್ನ ಷಟಸ್ಥಲಗಳನ್ನ ಅಲ್ಲಿ ಅಳವಡಿಸಬೇಕಾಗಿರೋದ್ರಿಂದ ನಾನು ಅಷ್ಟಾವರ್ಣ ಮತ್ತು ಷಟಸ್ಥಲಗಳು ಅಷ್ಟಾವರ್ಣಗಳಲ್ಲಿ ಪಾದೋದಕ ಮತ್ತು ಪ್ರಸಾದದ ಬಗ್ಗೆ ಅಭ್ಯಸನ ಮಾಡೋಕೆ ಶುರು ಮಾಡಿದಾಗ ನನಗೆ ಅತ್ಯಂತ ಮಹತ್ವದ ವಿಷಯ ಕಂಡು ಬಂದಿದ್ದು ವೀರಮ್ಮನವರ ವಚನಗಳಲ್ಲಿಯೇ ಇರ್ಲಿ. ಅವರು ಸುದೀರ್ಘವಾಗಿಯೇ ಇದ್ರೂ ಕೂಡ ಆ ಮಹಾತಾಯಿ ದಶವಿಧ ಪಾದೋದಕಗಳನ್ನ ದಶವಿಧ ಪ್ರಸಾದಗಳನ್ನ ಹೇಳೋ ರೀತಿ ಇದೆಯಲ್ಲ, ಬಹುಶಃ ಬೇರೆ ಯಾವ ಶರಣರು ಆ ತರ ಹೇಳೋದಿಲ್ಲ. ವೀರಮ್ಮನವರ ಬಗ್ಗೆ ಅವರ ಮೇಲೆ ಅವರ ಪ್ರತಿ ದಸರಯ್ಯನವರು ಇದ್ರಲ್ಲ, ಅವರ ಪ್ರಭಾವ ತುಂಬಾ ಅಪಾರವಾಗಿ ಆಗಿತ್ತು ಅನ್ನೋದು ಸಹ ನಮ್ಗೆ ಕಂಡ್ಬರ್ತಾ ಇದೆ ಅವರ ವಚನಗಳ ಮೂಲಕ. ಆ ದಶವಿಧ ಪಾದೋದಕಗಳ ಬಗ್ಗೆ ಆ ತಾಯಿ ಎಷ್ಟೊಂದು ಚೆನ್ನಾಗಿ ಹೇಳ್ತಿದ ಅಂದ್ರೆ ನಾನು ನನ್ನ ಪುಸ್ತಕದ ಮುಖಾಂತರ ನಿಮ್ಗೆ ಹೇಳ್ತೀನಿ. ಅಕ್ಕ ಆಶಕ್ಕ ಹೇಳಿದ್ದಾರೆ, ಆದ್ರೆ ಸುಮ್ಮನೆ ಸ್ವಲ್ಪ ಸಮಯ ಇರೋದ್ರಿಂದ ನಿಮ್ಗೆ ಹೇಳ್ಬೇಕು. 10 ವಿಧವಾದ ಪಾದೋದಕಗಳ ಬಗ್ಗೆ ಹೇಳ್ತಿದ್ದಾರೆ, ಪೇಜ್ ನಂಬರ್ 354 ಸರ್. ಒಂದನೆಯದು ಗುರುಲಿಂಗ ಜಂಗಮದ ಪಾದಗಳಲ್ಲಿ ಎರೆಯುವ ನೀರು ಪಾದೋದಕವೆನಿಸುತ್ತದೆ ಅಂತ, ಪೇಜ್ ನಂಬರ್ 354 ಕಮರ್ ಸರ್. ಗುರುಲಿಂಗ ಜಂಗಮದ ಪಾದಗಳಲ್ಲಿ ಎರೆಯುವ ನೀರು ಪಾದೋದಕವೆನಿಸುತ್ತದೆ. ಉದಕವನ್ನ ಇಷ್ಟಲಿಂಗಕ್ಕೆ ಸ್ನಾನ ಮಾಡಿಸಲು ಉಪಯೋಗಿಸಲು ಇಚ್ಛಿಸಿದಾಗ, ಬರೀ ಇಚ್ಛಿಸಿದಾಗ, ಈ ನೀರನ್ನು ನಾನು ಈ ಇಷ್ಟಲಿಂಗದ ಪೂಜೆಯಲ್ಲಿ ಉಪಯೋಗಿಸುತ್ತೇನೆ ಅಂದ ತಕ್ಷಣ ಅದು ಲಿಂಗೋದಕ ಅಂತ ಅನಿಸಿಕೊಳ್ಳುತ್ತದೆ ಅನ್ನೋದು ಎರಡನೇದು. ಮೂರನೇದು ಇಚ್ಛೆಯನ್ನು ಈಡೇರಿಸಲು ಲಿಂಗದ ಮೇಲೆ ಏರಿದಾಗ, ನನಗೊಂದೇನಾದ್ರೂ ಇಚ್ಛೆ ಇದೆ, ಲಿಂಗದಲ್ಲಿ ನಿವೇದನೆ ಮಾಡಿಕೊಳ್ಳೋದಿದೆ, ಆ ನಿವೇದನೆಯನ್ನ ಇಷ್ಟಲಿಂಗಕ್ಕೆ ಸಮರ್ಪಿಸಿ ಈ ನಿವೇದನೆಯನ್ನ ನನಗೆ ನೀನು ನೆರವೇರಿಸಿಕೊಡು ಅಂತ ಒಂದು ನಿವೇದನೆ ಮಾಡಿ ಅದರ ಮೇಲೆ ನೀರೆರೆದಾಗ ಇಷ್ಟಲಿಂಗದ ಮೇಲೆ ಅದು ಮಜ್ಜನೋದಕವಾಗುತ್ತದೆ ಅಂತ ತಾಯಿ ಹೇಳ್ತಿದ್ದಾರೆ ವೀರಮ್ಮ. ಅದರ ನಂತರ ಲಿಂಗದ ಮಜ್ಜನೋದಕವನ್ನ ಒಂದು ಬಟ್ಟಲಲ್ಲಿ ಹಾಕಿ ಹಸ್ತದ ಐದು ಬೆರಳುಗಳನ್ನ ಅದ್ದಿ ನಾಲಿಗೆಯ ಮೇಲಿರಿಸಿ ಅದನ್ನ ಆಸ್ವಾದಿಸಿದಾಗ ಅಥವಾ ಸ್ವೀಕರಿಸಿದಾಗ ಅದು ಸ್ಪರ್ಶನೋದಕವಾಗುತ್ತದೆ ಅಂತ ವೀರಮ್ಮ ಹೇಳ್ತಾ ಇದ್ದಾರೆ. ಐದನೇದಾಗಿ ನಿಧಾನವಾಗಿ ಸಾವಕಾಶವಾಗಿ ಆ ಪಾದೋದಕವನ್ನ ಸೇವಿಸಿದಾಗ ಅದು ಅವಧಾನೋದಕವೆನಿಸುತ್ತದೆ ಅಂತ ಹೇಳ್ತಿದ್ದಾರೆ. ಹಾಗೇನೆ ಅದೇ ಲಿಂಗೋದಕವನ್ನ ಇತರರಿಗೆ ಹಂಚಿ ಪಡೆಯುವ ಕೊಟ್ಟು ಅಂದ್ರೆ ಎಲ್ಲರಿಗೂ ಹಂಚಿ ನಿಮಗೆ ಒಂದು ಸಂತೋಷ ಆಗುತ್ತದೆ ಅವಾಗ ಆ ಉದಕಕ್ಕೆ ಪ್ರಾಯೋನೋದಕ ಅಂತ ಹೇಳ್ತಿದ್ದಾರೆ ವೀರಮ್ಮ ತಾಯಿ. ಲಿಂಗೋದಕವನ್ನ ಲಿಂಗವನ್ನು ಮಜ್ಜನದ ನಂತರ ಎತ್ತಿ ಹಸ್ತದಲ್ಲಿ ಸಂತೋಷವಾದಿಲ್ಲ ಅದನ್ನ ಹಸ್ತೋದಕ ಅಂತ, ಈಗ ನಾವು ತಗೊಂಡು ಕುಡಿತೀವಲ್ಲ ಅದನ್ನ ಹಸ್ತೋದಕ ಅಂತಾರಂತೆ. ಲಿಂಗೋದಕವನ್ನ ಬಟ್ಟಲಲ್ಲಿ ಎತ್ತಿ ಕುರುಸಲ ಸ್ವೀಕರಿಸಿದಲ್ಲಿ ಪರಿಣಾಮೋದಕವಾಗುತ್ತದೆ ಅಂತ ಹೇಳ್ತಿದ್ದಾರೆ. ಲಿಂಗೋದಕಕ್ಕೆ ಯಾವುದೇ ನಾಮಕರಣ ಹೆಸರಿಡಬೇಡಿ, ಅವಾಗ ಅದು ನಿರ್ನಾಮೋದಕವೆನಿಸುತ್ತದೆ ಅಂತ ಹೇಳ್ತಿದ್ದಾರೆ. ಕೊನೆಗೆ ನನಗೆ ಅತ್ಯಂತ ಆಶ್ಚರ್ಯವಾಗಿದ್ದಂದ್ರೆ ಈ ತಾಯಿ ಎಷ್ಟೊಂದು ಈ ಲಿಂಗಾಂಗ ಸಾಮರಸ್ಯದಲ್ಲಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿದ್ದ
ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಹತ್ತನೇ ಒಂದು ಪಾದುದಕವನ್ನ ಅವರು ನೇಣೆ ಹೇಳ್ತಿದ್ದಾರಂದ್ರೆ ಮೆದುಳಿನ ಮಧ್ಯದಲ್ಲಿರುವ ಬ್ರಹ್ಮ ರಂಧ್ರದಲ್ಲಿ ಸುರಿಸುವ ರಸವನ್ನು ಚಿದಮೃತವೆಂದು ಭಾವಿಸುವುದು ಇದೆಯಲ್ಲ ಅದು ಸತ್ಯೋದಕವೆನಿಸುತ್ತದೆ ಅಂತ ಹೇಳ್ತಿದ್ದಾರೆ. ಇಂತಹ ದಶವಿಧ ಪಾದೋದಕಗಳನ್ನು ಈ ತಾಯಿ ಹೇಳಬೇಕಾದ್ರೆ ಅಪಾರವಾದ ಒಂದು ಸಾಧನೆ ಮತ್ತು ಅಭ್ಯಸನ ಆ ತಾಯಿ ಮಾಡಿರುವುದು ನಮಗೆ ಅತ್ಯಂತ ಅತ್ಯಂತ ಸ್ಫುಟವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಬರೀ ಪಾದೋದಕದ ಮೇಲೆ ಅದು ಮಾತ್ರ ಅಲ್ಲ, ಹಾಗೇನೆ ಪ್ರಸಾದದ ಕುರಿತು ತಾಯಿ ತಾಯಿ ಅನೇಕ ನಾವೇನ್ ತಿಳಿದಿದ್ವಿ ಮೊದ್ಲು ಪಾದೋದಕ ಪಾದೋದಕ ಅಂದ್ರೆ ಯಾವ್ದಾದ್ರು ಒಬ್ಬ ಸ್ವಾಮಿ ಮನೆಗೆ ಬಂದ್ರೆ ಅವರ ಚೆನ್ನಾಗಿರೋ ಕಾಲೋ ಏನು ಚೆನ್ನಾಗಿರೋದೋ ಕಾಲೋ ಗೊತ್ತಿಲ್ಲ, ಅವ್ರ ಕಾಲ್ ಮೇಲೆ ನೀರು ಹಾಕಿ ಅದನ್ನ ಮನೆ ತುಂಬಾ ಸುಂಪಾಡಿಸೋದೋ ಅಥವಾ ಕುಡಿಯೋದೋ ಇಂಥದ್ದೇನೋ ಒಂದು ವಿಚಿತ್ರ ಈ ವಿಚಿತ್ರವಾದ ಭಾವನೆಗಳಲ್ಲಿ ನಂಬಿಕೆಗಳಲ್ಲಿ ನಾವು ಇರೋವಾಗ ಅದು ಪಾದೋದಕವಲ್ಲ. ಇಷ್ಟಲಿಂಗದ ಮೇಲೆ ಹಾಕಿರಿ, ನಾವು ಸ್ವೀಕರಿಸುವುದು ಮಾತ್ರ ಪಾದೋದಕ ಅಂತ ಸ್ಪಷ್ಟವಾಗಿ ಹೇಳಿದ ತಾಯಿ ಈ ವೀರಮ್ಮನವರಿಗೆ ನಾವು ಒಂದು ವಿಶೇಷವಾದ ವಂದನೆಗಳನ್ನ ಸಲ್ಲಿಸಲೇಬೇಕು. ಇಲ್ಲಿ ಪಾದೋದಕ ಬಗ್ಗೆ ಇರುವ ಬೇರೆ ಎಲ್ಲ ಎಲ್ಲ ಅಪನಂಬಿಕೆಗಳು ಮೂಢನಂಬಿಕೆಗಳನ್ನ ನಾವು ತಲೆಯಿಲ್ಲ ತೆಗೆದು ಬಿಡಬೇಕು. ಯಾವುದೇ ಯಾವುದೇ ಗುರುವಿನ ಪಾದಕ್ಕೆ ಪಾದೋದಕ ಹಾಕಿ ನೀರು ಹಾಕೋದು ನಮ್ಮ ಧರ್ಮದಲ್ಲಿ ಇಲ್ಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಾವು ತೆಗೆದುಕೊಳ್ಬೇಕು. ಮನೆಗೆ ಬಂದಾಗ ಪಾದ ಒಂದು ತಾಟದಲ್ಲಿ ಅವ್ರ ಕಾಲ ತೊಳೆಯೋದು, ಅವ್ರದ್ದು ಆ ನೀರನ್ನ ಕುಡಿಯೋದು, ಇಂಥ ಯಾವುದೇ ಪ್ರಸಂಗಗಳನ್ನಾಗ್ಲಿ ಘಟನೆಗಳನ್ನಾಗ್ಲಿ ನಾವು ಮಾಡಬಾರದು. ಯಾಕೆಂದ್ರೆ ಅವ್ರಿಗೆ ಯಾವ್ದಾದ್ರು ಚರ್ಮ ರೋಗ ಇರಬಹುದು, ಅವ್ರ ಕಾಲಿಗೆ ಏನಾದ್ರು ಧೂಳತ್ತಿರ್ಬಹುದು, ಅಂತ ಒಂದು ಪರಿಶುದ್ಧವಾಗಿರದ ಒಂದು ನೀರನ್ನ ನಾವು ಹೊಟ್ಟೆಯಲ್ಲಿ ತಗೊಳ್ಳುವಂತ ಒಂದು ಮೂರ್ಖತನದ ಕೆಲಸ ನಾವು ಮಾಡಬಾರ್ದು. ಯಾಕೆಂದ್ರೆ ಪಾದೋದಕದ ವ್ಯಾಖ್ಯಾನ ಆ ರೀತಿ ಇಲ್ಲ ಅನ್ನೋದು ಇವತ್ತು ಈ ವೇದಿಕೆಯ ಮುಖಾಂತರ ಪಾದೋದಕ ಅಂದರೆ ಯಾವರು ಏನು ಅನ್ನೋದ ಆಶಾಕ ಅವರು ಅತ್ಯಂತ ಸ್ಪಷ್ಟವಾಗಿ ನಮಗೆ ಹೇಳಿ. ಅದೇ ರೀತಿ ಪ್ರಸಾದ ಅನ್ನೋದು ಇದಕ್ಕೆ ಮಾಡಲು ದಶವಿಧ ಪ್ರಸಾದ ಅನ್ನೋದ್ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ, ಪ್ರಸಾದ ಎಂಬ ಪದಕ್ಕೆ ಹಲವಾರು ಅರ್ಥಗಳಿವೆ. ಭಕ್ತ ಸ್ಥಳದಿಂದ ಪ್ರಸಾದಿ ಸ್ಥಳಕ್ಕೆ ಏರಿದಂತೆ ಅದರ ಬಳಾರ್ಥವು ವಿಕಸಿತವಾಗುತ್ತಾ ಹೋಗ್ತದೆ ಅಂತ. ಏನಾಗ್ತಾ ಇದೆ, ಪ್ರಸಾದವನ್ನ ಸಿದ್ಧಪಡಿಸಿ ಗುರುವಿಗೆ ಅರ್ಪಿಸಿದಾಗ ಅದು ಗುರು ಪ್ರಸಾದವಾಗುತ್ತದೆ, ಅದೇ ಪ್ರಸಾದಕ್ಕೆ ಅರ್ಪಿಸಿದಾಗ ಅದು ಲಿಂಗ ಪ್ರಸಾದವಾಗುತ್ತದೆ. ಭೋಜನಕ್ಕಾಗಿ ವಿವಿಧ ಪರಿಕರಗಳನ್ನ ತಯಾರಿಸಿ ಲಿಂಗಕ್ಕೆ ಜಂಗಮರಿಗೆ ಆರೋಗಣೆ ಬಂದ ಅತಿಥಿಗಳಿಗೆ ಆರೋಗಣೆ ಮಾಡಿದಾಗ ಅದು ಜಂಗಮ ಪ್ರಸಾದವಾಗುತ್ತದೆ. ಶಿವನಿಗೆ ಅರ್ಪಿಸದಲ್ಲದೆ ಏನನ್ನೂ ಹೇಳಿಕೊಳ್ಳದವರಿಗೆ ತತ್ ಪ್ರಸಾದಿ ಅಂತ ಕರೀತಾರೆ. ಅದೊಂದು ವ್ರತ, ನಾನು ದೇವರಿಗೆ ಪ್ರಸಾದ ಮಾಡದೆ ಏನನ್ನು ಸ್ವೀಕರಿಸಿಕೊಳ್ಳೋದಿಲ್ಲ ಅಂತ ಯಾರು ವ್ರತ ಹಿಡಿದಿರ್ತಾರಲ್ಲ ಅವರಿಗೆ ತತ್ಪ್ರಸಾದಿ ಅಂತ ಕರೀತಾರೆ. ಅವರು ಅಪರೂಪ, ಅವರನ್ನು ಬೇಡಿ ಅವರ ಶ್ರೇಷ್ಠವಾದ ಪ್ರಸಾದ ಸ್ವೀಕರಿಸುವುದಿದೆಯಲ್ಲ ಅದಕ್ಕೆ ಪ್ರಸಾದಿಯ ಪ್ರಸಾದ ಅಂತ ಕರೀತಾರೆ. ಇದೆಲ್ಲ ನಾನು ಹೇಳ್ತಾ ಇಲ್ಲ, ವೀರಮ್ಮನವ್ರು ಹೇಳ್ತಿದ್ದಾರೆ. ನಾವು ಸಂಕಲ್ಪ ಮಾಡಿ ಪ್ರೀತಿ ಪ್ರೇಮದಿಂದ ಸಲ್ಲಿಸುವ ಪ್ರಸಾದ ಅಪ್ಯಾಯನ ಪ್ರಸಾದ ಅನಿಸಿಕೊಳ್ಳುತ್ತದೆ ಅಂತ ತಾಯಿ ಹೇಳ್ತಿದ್ದಾರೆ. ದುಃಖ ಸಮಯದಲ್ಲಿ ಗುರುಲಿಂಗನವರನ್ನ ಕಂಡು ಆ ಸಮಯದಲ್ಲಿ ಪ್ರಸಾದವಿದೆಯಲ್ಲ ಅದಕ್ಕೆ ಸಮಯ ಪ್ರಸಾದ ಅಂತಾರೆ. ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ತ್ವಚೆಗಳು ಇವು ಪಂಚೇಂದ್ರಿಯಗಳು. ದೃಷ್ಟಿ ಶ್ರವಣ ವಾಸನೆ ರುಚಿ ಮತ್ತು ಸ್ಪರ್ಶಗಳೆಂಬ ಪಂಚ ವಿಷಯಗಳಿಗೆ ಪಂಚ ಪದಾರ್ಥಗಳಾದ ಸಿಹಿ ಕಹಿ ಹುಳಿ ಒಗರು ಮತ್ತು ಉಪ್ಪಿನ ರಚನೆಗಳ ರುಚಿಗಳಲ್ಲಿ ತಯಾರಿಸಿ ಪಂಚವಿಧ ಲಿಂಗಗಳಾದ ಆಚಾರ ಲಿಂಗ ಗುರು ಲಿಂಗ ಶಿವಲಿಂಗ ಮತ್ತು ಪ್ರಸಾದ ಲಿಂಗ ಇವೆಲ್ಲಿವೆ ಎಲ್ಲಾ ಚಕ್ರಗಳಲ್ಲಿ. ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರಗಳಲ್ಲಿ ಇರುವಂತಹ ಲಿಂಗ ಗುರುಲಿಂಗ ಜಂಗಮಲಿಂಗ ಶಿವಲಿಂಗ ಮತ್ತು ಪ್ರಸಾದ ಲಿಂಗಕ್ಕೆ ಅರ್ಪಿಸಿದ ಅಲ್ಲಿ ಅಂದ್ರೆ ನಮ್ಮಲ್ಲಿರುವ ಪಂಚೇಂದ್ರಿಯಗಳಲ್ಲಿ ಶಿವತ್ವವು ನೆಲೆಸಿ ಅವುಗಳ ಚಾಪಲ್ಯತೆ ಚಾಂಚಲ್ಯತೆ ನಷ್ಟವಾಗಿ ಆ ಪ್ರಸಾದಕ್ಕೆ ಈ ತಾಯಿ ಚೆನ್ನಾಗಿದೆ ನೋಡಿ, ಪಂಚೇಂದ್ರಿಯ ವಿರಹಿತ ಪ್ರಸಾದ. ಹಾಗೇನೆ ಮುಂದುವರೆದು ಹೇಳಿದ್ದಾರೆ, ಮನದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಬುದ್ಧಿಯಲ್ಲಿ ಶಿವಜ್ಞಾನವನ್ನ ಧರಿಸಿ ಚಿತ್ತದಲ್ಲಿ ಶಿವದಾಸನ್ನು ಮೂಡಿಸಿ ಅಹಂಕಾರದಲ್ಲಿ ಶಿವಚಿಂತನೆಯನ್ನು ಮಾಡುತ್ತಾ ಜ್ಞಾನವನ್ನ ಸಲ್ಲಿಸಿದ ಪ್ರಸಾದ ಅಂತಃಕರಣ ಪ್ರಸಾದ ಅಂತ ಕರೀತಾರೆ ಅಂತ ಈ ತಾಯಿ ಹೇಳ್ತಿದ್ದಾರೆ. ಎಲ್ಲ ಗೊತ್ತಿರೋ ಹಾಗೆ ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಎಂಬ ಮೂರು ಅಂಗಗಳಲ್ಲಿ ಗುರುಲಿಂಗ ಶಿವಲಿಂಗ ತಾನು ಚಿತ್ಕನಲಿಂಗವನ್ನು
ಅಲ್ಲಿ ಅರ್ಪಿಸುವ ಪ್ರಸಾದಕ್ಕೆ ಪ್ರಸಾದ ಅಂತ ಕರೀತಾರೆ. ಜಗತ್ತಿನ ವಿಷಯಾದಿ ಭೋಗಗಳಿಗೆ ಬಲಿಯಾಗದೆ ಅರಿವೆಯಿಂದ ಸಲ್ಲಿಸುವ ಪ್ರಸಾದ ಸಮತಾ ಪ್ರಸಾದ ಎನಿಸಿಕೊಳ್ಳುತ್ತದೆ. ಪ್ರಸಾದ ಸ್ವೀಕರಿಸಿ ಪ್ರಸನ್ನ ಗುರುವಿನ ಪ್ರಸನ್ನತ್ವವೇ ಜ್ಞಾನ ಪ್ರಸಾದ ಎಂದೆನಿಸಿಕೊಳ್ಳುತ್ತದೆ. ಹೀಗೆ 10 ವಿಧವಾದ ದಶವಿಧ ಪ್ರಸಾದಗಳನ್ನ ತಾಯಿ ಹೇಳ್ತಿದಾರಲ್ಲ, ಇದನ್ನ ನಾವು ಗಮನಿಸಬೇಕು. ವೀರಮ್ಮನವ್ರಿಗೆ ಹೇಗಂದ್ರೆ ಚನ್ನಬಸವಣ್ಣನವರು, ನಾನು ಈ ಅಧ್ಯಯನ ಮಾಡ್ತಾ ಇರುವಾಗ ಯಾವಾಗ್ಲಾದ್ರೂ ಈ ಅಷ್ಟಾವರ್ಣಗಳ ಚಿಂತನೆ ಬಂದಾಗ ಮಾತ್ರ ಪ್ರಸಾದ ಪಾದೋದಕಗಳ ಬಗ್ಗೆ ಚಿಂತನೆ ಮಾಡೋದಿದ್ರೆ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣವರು ಮೊದಲು ತಾಯಿ ವೀರಮ್ಮನವರನ್ನೇ ಕರೀತಾ ಇದ್ರು. ಇಂತಹ ಅಮೋಘ ಶರಣೆಯವರು ಇವಳ ವಚನಗಳನ್ನ ಒಂದು ತರಹ ಕರಣ ಹಾಸಿಗೆಯಲ್ಲಿ ಬರುವಂತಹ ಚನ್ನಬಸವಣ್ಣನವರು ಅನೇಕ ತತ್ವಗಳಿದೆಯಲ್ಲ, ಸಪ್ತಾಚಾರಗಳು, ಅನೇಕ ಲಿಂಗಗಳು, ಅನೇಕ ಚಕ್ರಗಳು, ಆ ತರ ಪಾದೋದಕ ಮತ್ತು ಪ್ರಸಾದದ ಬಗ್ಗೆ ನಿಮಗೆ ಅಧ್ಯಯನ ಮಾಡಬೇಕನ್ನಿಸಿದರೆ ವೀರಮ್ಮನವರನ್ನು ಬಿಟ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಶ್ರೇಷ್ಠ ತಾಯಿಯ ಒಂದು ವಿಷಯವನ್ನ ಇವರು ತಗೊಂಡ್ರು. ಇವರ ಬಗ್ಗೆ ನಮ್ಗೆ ಒಂದು ರಾಮಗೊಂಡ ಆ ಊರಿನ ಹೆಸರು ರಾಮಗೊಂಡ ಅಥವಾ ಕಾಮಗೊಂಡ ಅಂತಾನು ಕರೀತಾರೆ. ಇವರಿಬ್ರು ದಂಪತಿಗಳು ಅಲ್ಲಿ ನೆಲೆಸಿದವರು, ದಸರಯ್ಯ ಮತ್ತು ವೀರಮ್ಮ. ರಾಮಗೊಂಡ ಗ್ರಾಮ ಅಂತ ಒಂದು ಅದ್ರ ಹೆಸರು ಕೊಟ್ಟಿದ್ದಾರೆ ಹೊರತು ಅದ್ರ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ. ಅವರಿಬ್ರು ಅಲ್ಲಿಂದ ಇದಕ್ಕೆ ಬಂದ್ರು. ದಸರಯ್ಯನವರ ಮಂಡುಗಡಿಯ ಮಂಡು ಕೈಯ ಮಲ್ಲಯ್ಯ ಅಂತ ಒಂದು ಹುಚ್ಚನೊಬ್ಬನ ಕಳಿಸಿ ಅವ್ರನ್ನ ಪಡೆದಿದ್ದು. ಅವರು ಕೆಳಗೆ ಈ ತಾಯಿಯಂದರಿಗೆ, ಇಲ್ಲಿ ಬಹಳ ಜನ ತಾಯಿಯಂದಿರು ಇರೋದ್ರಿಂದ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇರುವಾಗ ಮಂದಿ ಹಿತ್ತಲಲ್ಲಿಯ ಹೂಗಳನ್ನ ನಾವು ತೆಗೆದುಕೊಂಡು ನಮ್ಮ ಲಿಂಗಕ್ಕೆ ಅರ್ಪಿಸ್ತೀವಲ್ಲ, ಅದನ್ನೆಲ್ಲ ದಸರಯ್ಯನವರು ಖಂಡಿಸಿ ಯಾವುದೇ ಗಿಡದ ಹೂಗಳು ಆ ಹೂಗಳ ಗಿಡಗಳ ಸ್ವತ್ತು, ಆ ಗಿಡಗಳ ಸಂಪತ್ತು, ನೀವು ಅವನ್ನ ಹರಿಬಾರದು ಅಂತ ಹೇಳಿ ಗಿಡದಿಂದ ಕೆಳಗೆ ಬೀಳುವಂತ ಹೂಗಳು ಮಾತ್ರ ಶಿವನಿಗೆ ಅರ್ಪಿತವಾಗ್ಬೇಕಂತ ಒಂದು ಆಜ್ಞೆಯನ್ನು ಸಹ ಮಾಡಿದ್ದು, ಅವರ ಒಂದು ಅಹಿಂಸಾ ತತ್ವವನ್ನು ನಾವು ನೋಡ್ತಾ ಇದ್ವಿ. ಅಂಥ ಶರಣರ, ಉದಾತ್ತ ಶರಣರ ಪತ್ನಿಯಾಗಿ, ಧರ್ಮ ಪತ್ನಿಯಾಗಿ ನಮ್ಮ ಈ ವೀರಮ್ಮ ನಿಲ್ತಾರೆ. ಹೀಗಾಗಿ ಪಾದೋದಕಗಳ ಬಗ್ಗೆ, ಪ್ರಸಾದಗಳ ಬಗ್ಗೆ ನಮ್ಮಲ್ಲಿರುವ ಪ್ರಸಾದ ಅಂದ ತಕ್ಷಣ ಅನೇಕ ಲಿಂಗಾಯತರು ಇವತ್ತಿಗೂ ಸಹ ಪ್ರಸಾದ ಅಂದ ತಕ್ಷಣ ಊಟ ಊಟ ಅಂತ ತಿಳಿದಿದ್ದಾರೆ. ಊಟ ಅಲ್ಲ, ಊಟ ಖಂಡಿತ ಅಲ್ಲ. ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಜ್ಞಾನ ಪ್ರಸಾದ, ಸದ್ಭಾವ ಪ್ರಸಾದ, ಈ ತರ ಎಲ್ಲ ಇರುವಾಗ ಊಟ ಎಲ್ಲಿ ಬರುತ್ತೆ? ಅದೆಲ್ಲ ಸುಳ್ಳವಾದ ಮಾತು. ಹಾಗೇನೆ ಪಾದೋದಕದ ಬಗ್ಗೆಯೂ ವಿಶಿಷ್ಟ ಒಂದು ಯಾವುದೇ ಸ್ಪಷ್ಟವಾದ ನಂಬಿಕೆಗಳನ್ನ ನಾವು ಇಟ್ಕೋಬೇಕು, ಯಾಕಂದ್ರೆ ನಮ್ಮ ಶರಣಶರಣೆಯರು ಅದ್ರ ಬಗ್ಗೆನೂ ಒಳ್ಳೆಯ ವ್ಯಾಖ್ಯಾನವನ್ನು ಕೊಟ್ಟಿರೋದ್ರಿಂದ. ಹೀಗಾಗಿ ಈ ತರಹದ ಒಂದು ಅಪರೂಪದ ಶರಣೆ ನಮ್ಮ ವೀರಮ್ಮ. ಆದ್ರೆ ನನಗೆ ಅವಳ ವಚನಗಳಲ್ಲಿ ಕಂಡು ಬರೋದು ಏನಂದ್ರೆ ಸರಳತೆ. ನೀವು ಯಾವುದೇ ಡಿಕ್ಷನರಿ ಇಟ್ಕೊಂಡು ಓದ್ಬೇಕಾಗಿಲ್ಲ, ಅಷ್ಟೊಂದು 15 ಸಾಲ ಇರ್ಲಿ 20 ಸಾಲ ಇರ್ಲಿ ನೀವು ಆರಾಮಾಗಿ ಯಾವುದೇ ಏನು ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಅಷ್ಟೊಂದು ಸರಳವಾಗಿ ಈ ತಾಯಿ ವಚನಗಳನ್ನು ಬರೆದಿದ್ದಾರೆ. ಆ ಒಬ್ಬ ಶ್ರೇಷ್ಠ ಶರಣೆಯನ್ನ ನನಗೆ ಅತ್ಯಂತ ನಿಕಟವಾಗಿರುವ ಆಶಾ ಅಕ್ಕ ತಗೊಂಡಿದ್ದಾರೆ. ಆಶಾ ಅಕ್ಕನ ಸಂಗೀತ ಕೇಳೋದಂದ್ರೆ ಲತಾ ಮಂಗೇಶ್ಕರ್ ಧ್ವನಿ ಕೇಳಿದ ಹಾಗೆ. ನಮ್ಮಲ್ಲಿ ಬೆಳಗಾವಿಯಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ನಮ್ ಕೆಂಪಣ್ಣವ್ರ ಸರ್ ಅಂತಿದ್ದಾರೆ, ಮತ್ತೆ ರಾಮಕೃಷ್ಣ ಮರಾಠೆ ಸರ್ ಅಂತಿದ್ದಾರೆ, ಬಹಳ ಜನ ಇದ್ದಾರೆ ಅಲ್ಲಿ. ಅವರು ಈ ನೀವೇ ಹಾಗೆ ನೀವು ಇವ್ನ ಕರಿತೀರಲ್ಲ ಬೀದರದ ಒಬ್ರು ಸುಂದರವಾದ ಗಾಯಕಿಯರನ್ನ, ನಮ್ ಬೆಳಗಾವಿಯಲ್ಲಿ ನಡು ನಡುವೆ ಬೇಕಲ್ಲ ಯಾರಾದ್ರೂ ಹಾಡೋಕೆ, ಆಯ್ ಆಶಕ್ಕ ಇದಾರೆ ಆಶಕ್ಕನ್ ಕರೆದು ಬಿಡಿ ಅಂತ ಹೇಳ್ತಾರೆ. ನಾನು ಮೊದಲ ಸಾರಿ ಅವ್ರು ಕೇಳಿದಾಗ ಅಯ್ಯೋ ಇದೇನ್ ಧ್ವನಿಯಪ್ಪ ಅಬ್ಬಪ್ಪ ಇಷ್ಟೊಂದು ಮಧುರವಾಗಿದೆ ಅಂತ. ಅವರು ಏನು ಸಂಕೋಚ ಪಟ್ಟುಕೊಳ್ಳೋದಿಲ್ಲ, ಹಾಡು ಅಕ್ಕ ಅಂದ್ರೆ ಸಾಕು ಒಂದೆರಡು ವಚನಗಳನ್ನು. ಇದೀಗ ಹಾಡಿದ ಸಿದ್ದೇಶ್ವರಪ್ಪಾಜಿಯವ್ರ ಮೇಲೆ ಹಾಡಿದ ವಚನ ಸಹ ಹಾಡು ಸಹ ತುಂಬಾ ಚೆನ್ನಾಗಿ ಬಂತು, ಅವರ ಧ್ವನಿ ಆಗಿದೆ. ಹೀಗಾಗಿ ಅಮಿತಾ ಮೇಡಮ್ ಹೇಳಿದಾಗೆ ಅಶಕ ನೀವು ಇನ್ನು ಸ್ವಲ್ಪ ಅವುಗಳ ವಚನಗಳನ್ನ ನೀವು ಹೇಳಿದ್ದು ಇನ್ನೊಂದ್ಸಾರಿ ಯಾವಾಗ್ಲಾದ್ರೂ ಅವನ್ನ ಪ್ರತಿಯೊಂದು ವಚನ ಇದೇ ವಚನ ಇರ್ಲಿ ಅಷ್ಟೇ ದೀರ್ಘವಾಗಿರ್ಲಿ ಇನ್ನೊಂದ್ಸಾರಿ ನೀವು ಮಂಥನಕ್ಕೆ ತಗೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ತುಂಬಾ ಸುಂದರವಾಗಿ ಬೇರೆ ಯಾರು ವಚನಕಾರರು ಅಷ್ಟೊಂದು ಪ್ರಸಾದ ಮತ್ತು ಪಾದೋದಕಗಳ ಬಗ್ಗೆ ಹೇಳೋದ್ರೆ ಇಲ್ಲದೆ ಇರೋದ್ರಿಂದ ನಾವು ಆ ಸ್ವಾತಂತ್ರ್ಯವನ್ನ ತಗೊಂಡು ಇವೆರಡೂ ಅಷ್ಟಾವರ್ಣಗಳ ವಿಷಯಗಳನ್ನೇ ಇಟ್ಟುಕೊಂಡು ವೀರಮ್ಮನವರ ವಚನಗಳನ್ನು ವಿಶ್ಲೇಷಿಸಬಹುದು ಅಂತ ಹೇಳ್ತಾ ನಾನು ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಕಮ್ಮಾರ್ ಅವರು ಕ್ಷಮಿಸಬೇಕು. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ನಮಸ್ತೆ ಸರ್. ನಿಮ್ ಮಾತು ಕೇಳೋದಂದ್ರೆ ನಮ್ಗೆ ಒಂಥರ ಉಪನ್ಯಾಸ ಕೇಳೋದಾಗೆ. ಹಾಗೇನಿಲ್ಲ ಸರ್. ಆಶಾ ಎಂಕನ್ ಮರಡಿ ಅವರು ವಚನ ಬಂದಾರ ವೇದಿಕೆಗೆ ಸಿಗದೆ ಕಷ್ಟ, ಅದಕ್ಕೆ ಇವತ್ತು ಏನೋ ಬಂದಿದ್ದಾರೆ. ಇನ್ನ ಅವ್ರು ಇಲ್ಲಿ ಬರ್ಬೇಕಂದ್ರೆ ಎವ್ರಿ ವೀಕ್ ಅವ್ರ ಕಡೆಯಿಂದ ಪ್ರಾರ್ಥನೆ ಮಾಡಿಸ್ತೀವಿ ನಾವು. ಎವ್ರಿ ವೀಕ್ ಮಾಡ್ತೀರಾ ಆಶಾಜಿ?
ಖಂಡಿತ ಮಾಡ್ತೀನಿ, ಬಟ್ ಫ್ರೀ ಇರಲ್ಲ ಇವಾಗೂ. ಒಂದ್ ನಮ್ಮಲ್ಲಿ ದತ್ತಿನಿಧಿ ಕಾರ್ಯಕ್ರಮ ಇತ್ತು, ಅದು ಸ್ಕಿಪ್ ಮಾಡಿ ಇಲ್ಲಿ ಬಂದಿದ್ದೀನಿ ನಾನು. ಸಾಟರ್ಡೆ ಸಂಡೆ ಅಂತೂ ಬಹಳ ಹೊಂದಿಸ್ಕೊಳ್ಳೋದು ಸಮಯ ಬಹಳ ಕಷ್ಟ ಸರ್, ಬಹಳಷ್ಟು ವೇದಿಕೆಗಳಿರೋದ್ರಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಕ್ರೇಕ ಮತ್ತೆ ಯಾರು ಮಾತಾಡ್ತಾರೆ ಕೇಳ್ರಿ. ಯಾರು ಇಲ್ಲ, ಎಲ್ಲಾ ರುಬ್ಬಿಬಿತ್ತು. ಶೈಲವಂತ ಏನೋ ಮಾತಾಡ್ತಾ ಇಲ್ಲ. ಅವರು ನೀವೇ ಮಾತಾಡ್ಬಿಡಿ ಸರ್. ಜಯಕುಮಾರ್ ದಯಾನಂದ್ ನೂಲಿ ಸರ್ ಅವರು ಮಾತಾಡಿದ್ರು, ಅತ್ಯಂತ ಅದ್ಭುತವಾಗಿ ಮಾತಾಡಿದ್ರು. ನಮ್ಮ ಶೋಭಾ ರಾಣಿ ಅಂತ ಬೆಂಗಳೂರಿಂದ ಜಾಯ್ನ್ ಆಗಿದ್ದಾರೆ, ಅವ್ರು ಮಾತಾಡ್ಬೋದು ಅನ್ಸುತ್ತೆ. BSK ಅಂತ ಇದೆ. ಎಲ್ರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್, ನಾನು ಕೊನೆಗೆ ಇವತ್ತು ಸ್ವಲ್ಪ ಕೊನೆಗೆ ಇದು ಮಾಡಿದೆ, ಆದ್ರೆ ನಂಗೆ ಮರುಳಶಂಕರ ಸರ್ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಅವ್ರ ಮಾತು ಕೇಳಕ್ಕೆ. ಅವ್ರ ಮಾತು ಕೇಳದೆ ಕೊನೆ ಇಲ್ಲ ಅಷ್ಟೇ ಇವತ್ತು. ನಾನು ಇವತ್ತಿನ ವಿಚಾರ ಆಮೇಲೆ ಮತ್ತೆ ವಿಡಿಯೋ ಕಾಲ್ ಮಾಡಿ, ಅದು ನಿಮ್ ಕಳಿಸ್ತೀರಲ್ಲ ಲಿಂಕ್, ಅದರಿಂದ ನೋಡ್ತೀನಿ ಮನೆಯಲ್ಲಿ ನಾಳೆ. ಓಕೆ. ಆದ್ರೆ ಅವ್ರ ಮಾತು ಕೇಳುವಾಗ ಅವ್ರ ಅನುಭವದ ಮಾತುಗಳು, ಯಾಕಂದ್ರೆ ನಮ್ಮ ಊರಲ್ಲಿ ನಾವು ಚಿಕ್ಕರುವ ಪುರಾಣ ಕೇಳಿದಾಗ್ಲೂ ಹೇಳಿದ್ರಿ ಏನಂತ, ಹೆಣ್ಮಕ್ಳು ಹೊರಗಡೆ ಹೋದಾಗ ದೇವ್ರಿಗೆ ಯಾರೋ ಅವ್ರ ಮನೆಯಲ್ಲಿ ಅವ್ರು ಕಷ್ಟಪಟ್ಟು ಗಿಡ ಬೆಳೆಸಿರ್ತಾರೆ, ಅವ್ರು ಎಷ್ಟು ಪ್ರೀತಿಯಿಂದ ಅವ್ರು ಬೆಳೆಸಿರೋ ಗಿಡದ ಹೂ ಅವ್ರಿಗೆ ಸಿಗಲ್ಲ ಎಷ್ಟೋ ಸರಿ. ಯಾಕಂದ್ರೆ ಅಷ್ಟು ಬೆಳಗ್ಗೆ, ಅದರಲ್ಲಿ ಶ್ರಾವಣ ಮಾಸದಲ್ಲಂತೂ 4 ಗಂಟೆಗೆ ಎದ್ದೇಳ್ತಾರ ಹೆಣ್ಮಕ್ಳು, ಅದ್ರಲ್ಲಿ ಬರೀ ಬೇರೆಯವ್ರ ಹೂವಿನ ಗಿಡದಿಂದ ಹೂ ಕೀಳ್ಕೊಂಡು ಹೋಗಿ ತಮ್ಮ ದೇವರಿಗೆ ಇಡ್ತಾರೆ. ಅದು ನಿಜವಾಗ್ಲೂ ಅಕ್ಷರಶಃ ಅದು ಯೋಗ್ಯ ಅಲ್ಲ, ಯೋಗ್ಯ ಆಗೋದು ಇಲ್ಲ. ಏನು ನಮ್ಮ ಶರಣರು ಏನ್ ಹೇಳಿದ್ರು ಅಂದ್ರೆ, ಗಿಡದಿಂದ ನಾವು ಕೀಳ್ಬಾರ್ದಂತೆ, ಅದಕ್ಕೆ ನೋವಾಗತ್ತಂತೆ. ಅವು ಉದುರು ಬಿದ್ದಾಗ ಅದನ್ನ ನಾವು ತಗೊಂಡು ದೇವರಿಗೆ ಅರ್ಪಿಸಿದ್ರೆ ಅದು ಶ್ರೇಷ್ಠ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಕೆಲವೊಂದು ಇದ್ರ ಪ್ರಕಾರ ಹೇಳ್ತಾರೆ, ಇಲ್ಲ ಕೆಳಗ್ ಬಿದ್ದಿರೋ ಹೂ ಮುಡಿಸ್ಬಾರ್ದು ಅದು ಶ್ರೇಷ್ಠ ಅಲ್ಲ ಅಂತಾನು ಹೇಳ್ತಾರೆ. ಇದರಲ್ಲಿ ನಂಗೆ ದ್ವಂದ್ವ ಇದೆ ಏನಂದ್ರೆ, ಪಾರಿಜಾತ ಹೂ ಕೆಳಗ್ ಬಿದ್ದ್ಮೇಲೆ ಏರ್ಸಿದ್ರೇನೆ ತುಂಬಾ ಶ್ರೇಷ್ಠ ಅದು ಗೊತ್ತು, ಆದ್ರೆ ಮಿಕ್ಕ ಎಲ್ಲಾ ಹೂಗಳನ್ನ ಕೆಳಗ್ ಬಿದ್ದಿರೋದು ನೀರ್ ಸಿಂಪಡಿಸಿನೋ ಅಥವಾ ನೀರ್ ಅಲ್ಲಿ ಇಟ್ಟು ಹಾಕಿನೋ ಏರ್ಸಿ ಪರವಾಗಿಲ್ಲ, ಆದ್ರೆ ಹಾಗೆ ಏರ್ಸಲೇಬಾರ್ದು ಕೆಳಗ್ ಬಿದ್ದಿರೋ ಹೂ ಅಂತಾರೆ. ಇದು ನನ್ನ ದ್ವಂದ್ವ ಪರಿಹರಿಸಿ ನೀವಾದ್ರೂ ಸರಿ, ಮರುಳಶಂಕರ ಸರ್ ಆದ್ರೂ ಸರಿ. ಅವತ್ತು ಧನ್ಯವಾದಗಳು. ದಸರಯ್ಯನವರು ಶುರು ಮಾಡ್ತಾರೆ ಏನಂದ್ರೆ, ನಾನು ಗಿಡದಿಂದ ಕೆಳಗೆ ಬಿದ್ದಂತ ಪುಷ್ಪಗಳನ್ನ ಮಾತ್ರ ನಿನಗೆ ಸಮರ್ಪಿಸುತ್ತೇನೆ, ನಾನು ಗಿಡಕ್ಕೆ ನೋವು ಮಾಡಿ ಅವುಗಳಿಂದ ಕಿತ್ತು ಹೂಗಳನ್ನ ನಿನಗೆ ಸಮರ್ಪಿಸುವುದಿಲ್ಲ ಅಂತ ಶಿವನಿಗೆ ಬಿನ್ನವಿಸಿದಾಗ ಲಿಂಗ ಪೂಜೆ ಮಾಡಿಕೊಳ್ಳುವಾಗ, ಅದೇ ರಾತ್ರಿ ಶಿವ ಅವರ ಕನಸಿನಲ್ಲಿ ಬಂದು, ಇಲ್ಲ ಇಲ್ಲಪ್ಪ, ನನಗೆ ನೀನು ಗಿಡದಿಂದ ಕಿತ್ತಂತ ಹೂಗಳೇ ಬೇಕು ಅಂತ ಒಂದು ಶಿವಲೀಲೆಯನ್ನ ಆಡಿಸಲು ಒಂದು ಆಜ್ಞಾಪನೆ ಮಾಡ್ತಾನೆ. ಯಾರಿಗೆ? ನಮ್ಮ ದಸರೆಯನವ್ರಿಗೆ. ಹಾಗಾದ್ರೆ ನಾನು ಪುಷ್ಪವನ್ನೇ ನಿನಗೆ ಅರಸೋದಿಲ್ಲ, ನಿನಗೆ ಏರಿಸೋದಿಲ್ಲ, ನಿನ್ನ ಪುಷ್ಪಾರ್ಚನೆಯನ್ನೇ ಮಾಡೋಲ್ಲ, ನಾನು ಪುಷ್ಪವನ್ನು ಬಿಟ್ಟು ಬರೀ ಬರೀ ನೀರಿನಿಂದ, ಜಲದಿಂದ, ನನ್ನ ಮನಸ್ಸಿನಿಂದ ನಾನು ನಿನಗೆ ಪೂಜೆ ಸಲ್ಲಿಸ್ತೇನೆ ಹೊರತು, ಆ ನೋವು ಸಲ್ಲಿಸಿ ಗಿಡಗಳಿಂದ ಕಿತ್ತು ಆ ಗಿಡಗಳಿಗೆ, ಅವು ತಾಯಿ ಸಮಾನ, ಅವು ಮಕ್ಕಳ ಸಮಾನ, ಅವುಗಳಿಗೆ ನೋವು ಸಲ್ಲಿಸಿ ನಾನು ನಿನಗೆ ಏರಿಸಲು ಸಾಧ್ಯವಿಲ್ಲ, ಐ ಆಮ್ ವೆರಿ ಸಾರಿ ಅಂತ ದೇವರಿಗೆ ಹೇಳಿದವರು ನಮ್ಮ ದಸರಯ್ಯನವರು. ಹಾಗೇನೆ ಬೆಳಿಗ್ಗೆ ಮತ್ತೊಮ್ಮೆ ದೇವರಿಗೆ ತನ್ನ ಕ್ಷಮೆಯನ್ನು ಕೋರುತ್ತಾ ಆ ಗಿಡದ ಕೆಳಗೆ ಗೋಮಯದಿಂದ ಚೆನ್ನಾಗಿ ಎಲ್ಲಾ ಪುಷ್ಪದ ಗಿಡಗಳ ಕೆಳಗೆ ಗೋಮಯದಿಂದ ಸಾರಿಸಿ ಅದರ ಮೇಲೆ ಬಿದ್ದಂತಹ ಹೂಗಳನ್ನ ದೇವರಿಗೆ ಅರ್ಪಿಸಲು ಆರಂಭಿಸಿದಾಗ ದೇವರು ಅವುಗಳನ್ನ ಅರ್ಪಿಸಿದ ಅಂತ ಹರಿಹರನರಗಳಲ್ಲಿ ಅಥವಾ ಈ ಕವಿಗಳ ಕಾವ್ಯಗಳಲ್ಲಿ ಎಲ್ಲ ಬರ್ತಾ ಇದೆ. ಆದ್ದರಿಂದ ಇಲ್ಲಿ ಏನಂದ್ರೆ ಸಮರ್ಪಣೆ ಭಾವ ಮುಖ್ಯ. ಅಲ್ಲಿ ನೀವು ಹೂ ಏರಿಸ್ತಿರೋ ಅಥವಾ ಏರಿಸ್ತಿರಿಲ್ಲೋ ಅದು ಬೇರೆ ವಿಷಯ, ಇಡೀ ಲಿಂಗವನ್ನೇ ಹೂಗಳಲ್ಲಿ ಮುಚ್ಚಿ ಅದ ಹೇಗೆ ಲಿಂಗ ನಿರೀಕ್ಷೆ ಮಾಡ್ತಾರೋ, ನೋಟ ಕೂಟ ಮಾಟ ಪ್ರಯೋಗಗಳನ್ನ ಮಾಡ್ತಾರೋ ನನಗಂತೂ ಅರ್ಥವಾಗ್ತಾ ಇಲ್ಲ. ಕೆಲವೊಬ್ರು ಸ್ವಾಮೀಜಿಯವರ ಇದನ್ನ ನೋಡಿದೆ ನಾನು, ಆ ಲಿಂಗ ಇಡೀ ಒಂದು ಒಂದು ದಾಸರಾಳ ಹೂವನ್ನ ಲಿಂಗ್ ಮೇಲೆ ಇಟ್ಟರೆ ಹೇಗೆ ಅದು ಲಿಂಗ ಕಾಣಿಸುತ್ತದೆ, ಹೇಗೆ ಲಿಂಗವನ್ನ ನಿರೀಕ್ಷಣೆ ಮಾಡಬಹುದು ನನಗೆ ಗೊತ್ತಿಲ್ಲ. ಆದ್ದರಿಂದ ಪುಷ್ಪಗಳಿಗೆ ಹೆಚ್ಚು ಮಹತ್ವವನ್ನೀಯದೆ ನಾವು ಎಷ್ಟೊಂದು ನಿರೀಕ್ಷೆಯನ್ನ ಮಾಡ್ತೀವಿ ಆ ಲಿಂಗವನ್ನ, ಎಷ್ಟೊಂದು ಒಳಗೆ ಹೋಗ್ತಾ ಇದ್ದೀವಿ, ಅಲ್ಲಿರುವ ಕಿರಣಗಳನ್ನ ನಮ್ಮ ದೇಹದಲ್ಲಿ ತೆಗೆದುಕೊಂಡು ಮೂರನೆಯ ಕಣ್ಣನ್ನು ತೆಗೆದು ಆಜ್ಞಾ ಚಕ್ರದ ಮೂಲಕ ಒಳಗೆ ಹೋಗಿ ಅಲ್ಲಿರುವ ತ್ರಿಶಂಕು ಗ್ರಂಥಿಯನ್ನು ಸ್ಫುರಿಸುತ್ತಿರುವ ಮೆಡ್ಲ ಒಂದು ಅಮೃತ ಬಿಂದುಗಳನ್ನ ಸ್ವೀಕರಿಸ್ತೀವಿ, ಒಳಗೆ ಹೇಗೆ ಹೋಗ್ತೀವಿ, ಆ ಜ್ಞಾನದಲ್ಲಿ ಎಷ್ಟೊತ್ತು ನಾವು ಇರ್ತೀವಿ ಅನ್ನೋದೇ ಮುಖ್ಯ ಹೊರತು ಹೂಗಳು ಪತ್ರೆಗಳು
ಆ ಷೋಡಶಾಪಚಾರಗಳು ಇಂತಹ ಯಾವುದಕ್ಕೆ ಶರಣರು ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇಲ್ಲ. ಲಿಂಗದಲ್ಲಿ ನಾವು ಎಷ್ಟೊಂದು ಲಿಂಗಾಂಗ ಸಾಮರಸ್ಯದಲ್ಲಿ ಎಷ್ಟೊತ್ತು ಇರ್ತೀವಿ ಅನ್ನೋದು ಮುಖ್ಯವಾಗುತ್ತದೆ ಹೊರತು ಈ ಆಡಂಬರಗಳಿಗಲ್ಲಿ ನಾವು ಹೋದಾಗ ಏನಾಗುತ್ತೆ ಅಲ್ಲಿ ಹೆಚ್ಚು ಡಿಸ್ಟರ್ಬೆನ್ಸ್ ಇರುತ್ತೆ, ಮಗ್ನತೆ ಇರೋದಿಲ್ಲ. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಲಿಂಗ ಅಂಗ ಬೇರೆ ಬೇರೆ ಅಲ್ಲ. ಇವತ್ತು ನಾನು ಶಿವತ್ವದಲ್ಲಿ ನೆಲೆಸಿ ಲಿಂಗಾಂಗ ಸಾಮರಸ್ಯದಲ್ಲಿ ನೆಲೆಸಿ ನಾನೇ ಲಿಂಗವಾಗಿದ್ದೇನೆ ಎಂಬ ಭಾವದಲ್ಲಿ ತೊಡಗಿ ಆ ಧ್ಯಾನದಲ್ಲಿ ಹೋಗೋದಿದೆಯಲ್ಲ ಅದು ಮುಖ್ಯವಾಗಿ ನಿಲ್ಲುತ್ತದೆ ಹೊರತು ಈ ಪುಷ್ಪಗಳಿಗೆ ಅಲ್ಲಿ ಯಾವುದೇ ಯಾವುದೇ ಸ್ಥಾನವಿಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಆದ್ದರಿಂದ ಅವುಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ. ಹೂ ಸಿಗದಿದ್ರೆ ಒಂದು ಒಂದು 4 ರಿಂದ 5 ಚಮಚ ಅರ್ಧ ಬಟ್ಲು ನೀರು ಸಿಕ್ಕರೆ ಸಾಕು. ನೀರು, ವಿಭೂತಿ, ರುದ್ರಾಕ್ಷಿ, ಅಷ್ಟಾವರಣಗಳು ಯಾವಿವೆ ಎಲ್ಲ ಮಂತ್ರ ಅಂತ ನಿಮಗೆ ಗೊತ್ತೇ ಇದೆ. ಅವುಗಳನ್ನ ತೆಗೆದುಕೊಂಡು ನೀವು ಗುರುಲಿಂಗ ಜಂಗಮರ ಆರಾಧನೆ ಮಾಡುತ್ತಾ ಮಂತ್ರವನ್ನು ಹೇಳುತ್ತಾ ವಿಭೂತಿ ಧರಿಸಿ ರುದ್ರಾಕ್ಷಿ ಧರಿಸಿ ಆ ಲಿಂಗಾಂಗ ಸಾಮರಸ್ಯದಲ್ಲಿ ತೊಡಗುವುದಿದೆ ಅಲ್ಲ ಅದು ಒಂದು ವಿಶಿಷ್ಟವಾದ ಪೂಜೆ ಸಲ್ಲಿಸಲ್ಪಡುತ್ತದೆ. ಮೇಲಾಗಿ ಈ ಹೊರಗಿನ ಪರಿಕರಗಳಿಗೆ ಹೆಚ್ಚಿನ ಮಹತ್ವ ನಾವು ಕೊಡಬಾರದು ಅಂತ ಹೇಳಿ ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು. ಮತ್ತೆ ಯಾರು ಇಲ್ಲ ಮಾತಾಡೋರು? ವಿದ್ಯಾ ಸಜ್ಜನ ಅವರು ಮಾತಾಡ್ತಾ ಇದ್ರು ಡಿಸ್ಟ್ರಿಬೈಟ್ ಮಧ್ಯ. ಸರ್ವಮಂಗಲಕ್ಕ ನೀವೇ ಮಾತಾಡಿರಲ್ಲ, ನೀವೇನು ಮಾತಾಡ್ಲೇ ಇಲ್ಲ. ಅವರು ಕೊನೆಗೆ ಮಾತಾಡ್ಸೋಣ ಅಂತ ಇವತ್ತು ಅವ್ರನ್ನ ಅಧ್ಯಕ್ಷೀಯ ಭಾಷಣ ಇವತ್ತು ಅವ್ರದ್ದು. ಸಕ್ರಿಯ ಅಕ್ಕ ಅವ್ರು ನೀವೇ ಮಾತಾಡ್ಬಿಡಿ, ಮುಗಿಸೋಣ ಕಾರ್ಯಕ್ರಮ. ಸಕ್ರಿಯ ಅಕ್ಕ ಅವರೇ ನೀವೇ ಮಾಡ್ಬಿಡಿ. ಓಕೆ ಓಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತನು ನಿಮ್ಮದೆಂದ ಬಳಿಕ ಎನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ಎನಗೆ ಬೇರೆ ಧನವಿಲ್ಲ. ಇಂತಿ ತ್ರಿವಿಧವ ನಿಮ್ಮದೆಂದರಿದ ಬಳಿಕ ಎನಗೆ ಬೇರೆ ವಿಚಾರ ಉಂಟೆ ಕೂಡಲ ಸಂಗಮ ದೇವ ಅಂತಂದು ಬಸವಣ್ಣನವರ ಇದು ತ್ರಿವಿಧ ದಾಸೋಹದ ಬಗ್ಗೆ ಬಹಳ ಹೇಳ್ತಾರೆ. ಇಲ್ಲಿ ಬರ್ತಕ್ಕಂತಹ ತ್ರಿವಿಧ ದಾಸೋಹ ಅನ್ನೋದೇನಿದೆಲ್ಲ, ಇದು ಕ್ರಿಯೆಯಿಂದ ಆಗತಕ್ಕಂತಹ ದಾಸೋಹ ಆದರೂ ಸಹಿತ ನಮ್ಮ ಮನ ಅರ್ಪಿತವಾದಾಗ ಮಾತ್ರ ಅದು ನಿತ್ಯ ಪ್ರಸಾದದ ಮೂಲಕ ದಾಸೋಹವನ್ನು ಅರ್ಪಿಸಿಕೊಂಡಂತೆ ಆಗ್ತದೆ ಅನ್ನೋತಕ್ಕಂತ ಮನಸ್ಥಿತಿ ಇಲ್ಲಿಯ ವಚನದ ಒಂದು ವಿವರ. ವಚನ ಮಂದರ ವೇದಿಕೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರಾದಂತಹ ಶ್ರೀ ಶಂಭು ಹಿರೇಮಠ, ವಚನ ಮಂದರ ವೇದಿಕೆಯ ಸಂಸ್ಥಾಪಕರು ಮತ್ತು ಸಂಯೋಜಕರಾದಂತಹ ಶ್ರೀ ವಿಜಯಕುಮಾರ್ ಕಮ್ಮಾರ್ ಇವರಿಗೂ ಮತ್ತು ನಮಗೆಲ್ಲ ಮಾರ್ಗದರ್ಶನ ನೀಡಿ ಶರಣ ಧರ್ಮದ ನಿಷ್ಠೆಯನ್ನು ಪಾಲಿಸಿಕೊಂಡು ಬಂದು ಶರಣರಲ್ಲಿಯೇ ಶರಣರೆಂದು ಶರಣ ಮನಸ್ಸಿನಿಂದ ನಮ್ಮೆಲ್ಲರಿಗೂ ಒಂದು ಹಿರಿಯರಾಗಿರತಕ್ಕಂತಹ ಆಧ್ಯಾತ್ಮಿಕ ಚಿಂತಕರಾದಂತಹ ಶ್ರೀ ಶಂಕರ್ ದೇವನೂರ್ ಸರ್ ಇವರಿಗೂ ಸಮಸ್ತ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ನಿವೇದಿತ ಆರ್ ಸ್ವಾಮಿ ಅವರು ಬಹಳ ಮನದುಂಬಿ ತಮ್ಮ ಒಂದು ವಚನ ಪ್ರಾರ್ಥನೆಯನ್ನು ಮಾಡಿದರು. ಇವರ ಒಂದು ಘನತೆ ಮತ್ತು ಗಂಭೀರತೆಯನ್ನು ನಮ್ಮ ವೇದಿಕೆಗೆ ಹೆಚ್ಚಿಸಿದ್ದಾರೆ, ಆ ಗಂಭೀರತೆಯನ್ನು ಹೆಚ್ಚು ತಂದುಕೊಟ್ಟಿದ್ದಾರೆ ಇವರಿಗೆ ಶರಣು ಶರಣಾರ್ಥಿಗಳು. ಆಶಾ ಅಂತೂ ಬಹಳ ಮನದುಂಬಿ ಮಾತುಗಳನ್ನು ಅಲ್ಲಿ ಮಾತನಾಡಿದರು. ಒಂದು ವಿಮರ್ಶೆ ಆಗಿರ್ಬೋದು, ಅವರ ಒಂದು ಶರಣ ಧರ್ಮದ ಅನೇಕ ಒಂದು ಸ್ಥಳಗಳ ಬಗ್ಗೆ ಬಹಳ ಒಂದು ಸುದೀರ್ಘವಾದಂತಹ ಮಾತುಗಳನ್ನು ಹೇಳಿದರು. ಆದರೆ ಅಲ್ಲಿ ಕೆಲವು ಮಾತು ಏನಿದೆಯಲ್ಲ, ಮನಸ್ಸು ಮಲಿನವಾದರೆ ಹೊಲೆ ಅಂತಂದಾಗ ನಿಜ ಅಂತಂದು ಮನಸ್ಸು ಕೊಳಕಾದಾಗ ಅದು ಹೊಲೆ ಅನ್ನತಕ್ಕಂತ ಮಾತು ಬಹಳ ಒಂದು ಸೂತಕ ಅಂತ ಹೇಳ್ತಾರೆ, ಹೊಲೆ ಅಂತ ಹೇಳ್ತಾರೆ, ಅಸ್ಪೃಶ್ಯತೆ ಅಂತ ಮಾತುಗಳು ಸಹಿತ ಬರ್ತಾವ ಅಂತ. ಹಾಗಾಗಿ ಇದು ಜನನದಿಂದ ಬಂದಾತ ಜಂಗಮ ಅಂತ ಆದರೆ ಅದು ಸಮಾಜವನ್ನು ಸ್ವೀಕಾರ ಮಾಡೋತಕ್ಕದ ದೃಷ್ಟಿಕೋನವೇ ಅಲ್ಲಿ ಜಂಗಮನಾಗ್ತಾನೆ ಅನ್ನೋತಕ್ಕಂತ, ಅವನು ಶರಣ ಭಾವವನ್ನು ಉಳ್ಳವನಾದಾಗ ಮಾತ್ರ ಅವನು ಶರಣ ಅನ್ನೋತಕ್ಕಂತ ಮಾತು ಅಂತ. ಇಂತಹ ಒಂದು ವಿಚಾರ ವಿನಿಮಯಗಳನ್ನು ಬಹಳ ಸುಂದರವಾಗಿ ನಮ್ಮ ಜೊತೆ ಹಂಚಿಕೊಂಡಂತಹ ಆಶಾ ಅವರು. ಅಷ್ಟೇ ಅಲ್ಲ, ಒಂದು
ಜಂಗಮ ಭಕ್ತ ಶರಣ ಸ್ಥಳದಲ್ಲಿ ಪ್ರಸಾದ ಲಿಂಗ ಜಂಗಮಪುರ ಒಂದು ಪ್ರಸಾದದಲ್ಲಿ ಇವುಗಳನ್ನು ಬಹಳ ಒಂದು ವಿವೇಚನಾತ್ಮಕವಾಗಿ ನಮ್ಮ ಮುಂದೆ ಹಂಚಿಕೊಂಡ್ರು. ಮತ್ತೆ ಅಷ್ಟೇ ಅಲ್ಲ, ಏಕದಶಾ ಪ್ರಸಾದ ಮಹಾದೇವನಿಗೆ ಅರ್ಪಿತ ಅನ್ನೋತಕ್ಕಂತ ಮಾತು ಏನಿದೆಯಲ್ಲ, ವೀರಮ್ಮ ದಂಪತಿಗಳ ಸತಿಪತಿ ಭಾವದ ಒಂದು ಸುದೀರ್ಘತೆಯನ್ನು, ಮತ್ತು ಶರಣರು ಸತಿಪತಿಗಳು ಒಂದಾದ ಭಕ್ತಿ ಶಿವನಿಗೆ ಅರ್ಪಿತ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾರಲ್ಲ, ಅದನ್ನು ಬಹಳ ಒಂದು ನಿಷ್ಠೆಯಿಂದ ತಮ್ಮ ಮಾತುಗಳ ಮೂಲಕ ಹೇಳಿದ್ರು. ಅಷ್ಟೇ ಅಲ್ಲ, ತಮ್ಮ ಒಂದು ಸಂಗೀತವನ್ನು ಬಹಳ ಒಂದು ಎಷ್ಟು ಅಂತಂದಾಗ ಮಾತು ಹೇಳಕ್ಕೆ ಆಗೋದಿಲ್ಲ, ಅದನ್ನೆಲ್ಲ ನುಲಿ ಸರ್ ಹೇಳೇ ಬಿಟ್ರು. ಅದು ಆಶಾಕ್ಕವ್ರ ಧ್ವನಿ ಹೆಂಗದ ಅಂತಂದ್ರೆ ಲತಾ ಮಂಗೇಶ್ಕರ್ ಅವ್ರ ಧ್ವನಿ ಇದ್ದಂಗದ ಅಂತಂದು ನಿಜ. ಅದು ಅದು ಬಹಳ ಒಂದು ಒಳ್ಳೆಯ ಧ್ವನಿ ಅದು. ಅಷ್ಟೇ ಮಾತುಗಳು ಸಹಿತ ಅಷ್ಟೇ ಒಂದು ಮನಮುಟ್ಟತಕ್ಕಂತ ಮಾತುಗಳು ಅವರು. ಹೌದಾ, ಇವರಿಗೂ ಸಹಿತ ಬಹಳ ಒಂದು ಅರ್ಥಪೂರ್ಣವಾದಂತ ಒಂದು ಉಪನ್ಯಾಸ, ಒಂದು ವಿಮರ್ಶೆ, ಒಂದು ಪರಿಚಯ ನೀಡಿದಂತಹ ಡಾಕ್ಟರ್ ಶ್ರೀಮತಿ ಆಶಾಯಮ್ಮಕ್ಕನ ಮರಡಿ, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ನಮ್ಮ ಜೊತೆಗೆ ಅನಿಸಿಕೆಯನ್ನು ಹಂಚಿಕೊಂಡಿರತಕ್ಕಂತಹ ಹಮೀದಾ ಬೇಗಂ ಅಕ್ಕನವರು ಸಹಿತ ಬಹಳ ಒಂದು ಅರ್ಥಪೂರ್ಣವಾಗಿ ಮತ್ತು ಅಷ್ಟೇ ಮೌಲಿಕವಾದಂತಹ ಮಾತುಗಳನ್ನು ಆಶಾ ಅವರ ಬಗ್ಗೆ ಮಾತನಾಡಿದ್ರು, ಅವರ ಒಂದು ಉಪನ್ಯಾಸದ ಬಗ್ಗೆ ಮಾತನಾಡಿದ್ರು, ಅವರಿಗೂ ಸಹಿತ ಶರಣು ಶರಣಾರ್ಥಿಗಳು. ಮತ್ತು ನಮ್ಮಲ್ಲಿ ಬರ್ತಕ್ಕಂತ ನುಲಿ ಸರ್ ಅವರು ಸಹಿತ ಒಂದು ನಮ್ಗ ಕ್ಲಾಸ್ನಲ್ಲಿ ಪಾಠ ಕೇಳಿದಂಗ ಆಯ್ತು, ಒಂದು ಪಾದೋದಕದ ಬಗ್ಗೆ ಅಂತ ಸವಿಸ್ತಾರವಾಗಿ ಪಾಠ ನಾವು ಕೇಳ್ತಾ ಇದ್ದೀವಿ ಅನ್ನಂಗ ಆ ರೀತಿ ಒಂದು ಭಾವನೆ ಬಂತು ಅಂತದ್ದು. ಅಷ್ಟು ಒಂದು ಸವಿಸ್ತಾರವಾಗಿ ನಾವು ತಿಳಿದುಕೊಳ್ಳಲಾರದಂತ ಅನೇಕ ವಿಚಾರಗಳನ್ನು ಬಹಳ ಒಂದು ಪಾದೋದಕದ ಬಗ್ಗೆ ಹೇಳಿದ್ರು. ಒಂದು ಸಾಮಾನ್ಯವಾದಂತಹ ಒಂದು ಹೂವನ್ನು ಕಿತ್ತಿಕೊಂಡಾಗ ಅದರಿಂದ ಆಗತಕ್ಕಂತಹ ಒಂದು ಅನಾಹುತಗಳಾಗಿರ್ಬೋದು, ಮನಸ್ಥಿತಿ, ಒಂದು ಪೂಜೆಯ ಒಂದು ಅರ್ಹತೆ, ಲಿಂಗಕ್ಕೆ ನಾವು ಒಂದು ಪುಷ್ಪವನ್ನು ಅರ್ಪಿಸಿದಾಗ ನಮಗ ಒಂದು ಏಕ ದೃಷ್ಟಿಯಿಂದ ಒಂದು ತದೇಕ ದೃಷ್ಟಿಯಿಂದ ನಾವು ಲಿಂಗವನ್ನು ಪೂಜೆ ಮಾಡೋಕಾಗುವುದಿಲ್ಲ ಅನ್ನತಕ್ಕಂತ ಮಾತು ಬಹಳ ಸುಂದರ. ಅದು ಅದು ಅಷ್ಟು ನಿಜ ಸಹಿತ ಬಹಳ ಸವಿಸ್ತಾರವಾಗಿ ಹೇಳಿದಂತಹ ಡಾಕ್ಟರ್ ದಯಾನಂದ ನೂಲಿ ಸರ್ ಇವರಿಗೆ ನನ್ನ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳು. ಶರಣ ಮನಸ್ಸಿನ ಮೂಲಕ ನಮ್ಮನ್ನು ಕೇಳಿದ ತಕ್ಷಣವೇ ಯಾಕೆ ಅಂತಂದಾಗ ನಿರೂಪಣೆ ಮಾಡತಕ್ಕಂಥವ್ರು ಶೈಲಜಾ ಬನ್ನಿಕೊಪ್ಪ ಅವರಿದ್ರು. ಆದ್ರೆ ಅವರಿಗೆ ಒಂದು ಕೆಲವು ಕಾರಣಾಂತರಗಳಿಂದ ನಮ್ಮ ವೇದಿಕೆಯಲ್ಲಿ ಅವರಿಗೆ ಪಾಲ್ಗೊಳ್ಳಲು ಸಾಧ್ಯವಾಗೋದಿಲ್ಲ ಅನ್ನತಕ್ಕಂತ ಮಾತು ಹೇಳಿದಾಗ ನಾನು ರೇಖಾ ವಡಕರ್ಣ ಅವ್ರನ್ನ ತಕ್ಷಣ ನಾನು ಫೋನ್ ಮಾಡಿ ಕೇಳಿದೆ, ಏನಮ್ಮ ಹಿಂಗ ಮಾಡ್ತೀಯೇನೋ, ನಿರೂಪಣೆ ಮಾಡ್ತೀಯಾ ಅಂತ ನಾ ಕೇಳಿದಾಗ, ಇಲ್ಲ ಮೇಡಮ್ ಮಾಡ್ತೀನಿ ಅಂತ. ಪಾಪ ಅವ್ರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿದ್ರು, ತಕ್ಷಣ ಬಂದು ಫೋನ್ ಮಾಡಿ ನನಗ ಫೋನ್ ಅಟೆಂಡ್ ಮಾಡಿ ಒಪ್ಪಿಗೆ ಸಹಿತ ಕೊಟ್ರು. ಹಿಂಗಾಗಿ ಇವರಿಗೂ ಸಹಿತ ಬಹಳ ಒಂದು ಅರ್ಥಪೂರ್ಣವಾದಂತಹ ವಿಮರ್ಶೆ, ಮತ್ತು ಅಷ್ಟೇ ಶೀಘ್ರವಾಗಿ ನಮ್ಮ ವೇದಿಕೆಯನ್ನು ಗಂಭೀರತೆ ಮೂಲಕ ಮತ್ತು ನಾವು ನಮಗೆ ಬೇಕಾಗಿರತಕ್ಕಂತಹ ಎಲ್ಲಾ ರೀತಿಯಾದಂತಹ ವಿಚಾರ ವಿನಿಮಯಗಳನ್ನು ರೇಖಾ ಒಡಕಣ್ಣ ಅವರು ನಮ್ಮ ವೇದಿಕೆಯಲ್ಲಿ ಮಾಡಿದ್ದಾರೆ. ಅವರಿಗೆ ನನ್ನ ಶರಣು ಶರಣಾರ್ಥಿಗಳು. ಸಂಯೋಜಕರಾಗಿರತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಇವರಿಗೂ ಸಹಿತ ಧನ್ಯವಾದಗಳು. ಇದುವರೆಗೂ ಕಾರ್ಯಕ್ರಮದ ರೂವಾರಿಯಾಗಿರತಕ್ಕಂತಹ ಸಹೋದರನಾಗಿರತಕ್ಕಂತಹ ಡಾಕ್ಟರ್ ಶ್ರೀ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಇವರಿಗೆ ಸಹಿತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಹೇಳ್ತೇನೆ. ಈ ಉಪನ್ಯಾಸದ ಲೇಖನವನ್ನ ಕಳಿಸ್ಕೊಡ್ಬೇಕು ಆಶಾ ಎಂಕನ್ ಮಾಡಿ ಅವರು, ನಮ್ಮ ವಚನ ಮಂದಾರ ವೆಬ್ಸೈಟ್ ನಲ್ಲಿ ಹಾಕ್ತೀವಿ, ಈ ವಿಡಿಯೋ ಸಹಿತ ಆ ಮಂದಾರದಲ್ಲಿ ಪ್ರಕಟ ಮಾಡ್ತೀವಿ ಅಂತ ತಮಗೊಂದು ರಿಕ್ವೆಸ್ಟ್. ಖಂಡಿತ ಸರ್, ಲೇಖನವನ್ನು ಕಳಿಸಿ, ಅದನ್ನ ಈ ವಿಡಿಯೋ ಸಮೇತ ಆ ವಚನ ಮಂದಾರ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. ಹಾಗೇನೆ ಮುಂದಿನ ವಾರ ದಿನಾಂಕ 2/9/2023 ವಚನಗಳಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಒಂದು ವಿಷಯದ ಮೇಲೆ ಶ್ರೀ ಸಿದ್ಧು ಯಾಪಲ್ ಪರ್ವಿ ಗದಗ್ನವರು ಮಾತನಾಡಲಿದ್ದಾರೆ. ಯಾಪಲ್ ಪರ್ವಿ ಅವರು ಅಂದ್ರೇನೆ ವ್ಯಕ್ತಿತ್ವ ವಿಕಸನ, ವ್ಯಕ್ತಿತ್ವ ವಿಕಸನ ಅಂದ್ರೇನೆ ಯಾಪಲ್ ಪರ್ವಿ ಗುರುಗಳು ಅನ್ನುವಷ್ಟು ಅವರು ಈ ವಚನ ಸಾಹಿತ್ಯ ಮತ್ತು ವ್ಯಕ್ತಿತ್ವ ವಿಷಯದಲ್ಲಿ ಮುಳುಗೋಗಿದ್ದಾರೆ ಅಂತ ಒಬ್ಬ ವಿದ್ವಾಂಸರಿಂದ ಈ ನಮ್ಮ ವಚನವಂದಾರ ವೇದಿಕೆಯಲ್ಲಿ ಉಪನ್ಯಾಸಕ್ಕೆ ನಾವೆಲ್ಲರೂ ಮತ್ತೆ ಸೇರೋಣ. ಈ
ಉಪನ್ಯಾಸ ಮಾಲಿಕೆಯನ್ನ ಕನ್ಕ್ಲೂಡ್ ಮಾಡ್ಬೇಕಂತ ಶ್ರೀಮತಿ ರೇಖಾ ಬಡಕಣ್ಣ ಅವರವರಿಗೆ ಕೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿಗಳು. ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್. ಎಸ್. ಇಷ್ಟು ಹೊತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಅದೇ ರೀತಿಯಾಗಿ ಈ ಒಂದು ವಚನ ಮಂದಹಾರ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಹಯೋಗದೊಂದಿಗೆ ಈ ಒಂದು ವಚನ ಮಂದಹಾರ ಉಪನ್ಯಾಸ ಮಾಲಿಕೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು ಎನ್ನುವಂತಹ ಒಂದು ಭಾವನೆಯನ್ನು ಅಥವಾ ಒಂದು ಮನಸ್ಸಿನ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಮುಂದಿನ ವಾರ ನಡೆಯುತ್ತಿರುವಂತಹ ವಚನ ಮಂದಹಾರ ವೇದಿಕೆಯ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮದಲ್ಲಿ ಈ ವಾರದಂತೆ ಮುಂದಿನ ವಾರವೂ ಸಹ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು.